ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ನಮ್ಮದಲ್ಲೂ ನಮ್ಮ ರಕ್ಷಕನಾಗಿರೋಂಥ ಯೇಸು ಕೃಷ್ಣ ನಮ್ಮದಲ್ಲೂ ವಂದನೆಗಳ ಸದಸ್ಯರಾಗಿದ್ದಾರೆ ದೇವರು ಒಂದು ಪ್ರೀತಿಯಿಂದ ಆತನ ಕೃಪೆಯಿಂದ ಈ ರೀತಿಯಲ್ಲಿ ದೇವರ ವಾಕ್ಯನ ಕೇಳೋದಕ್ಕೆ ಧರ್ಕೊಂಡಂಥ ಮಹಾ ಒಂದು ಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳದಾಗಣ ಸೊ ಅದಕ್ಕೆ ನೋಡ್ಬೇಕಾದ್ರೆ ಕಳೆದ ಒಂದು ವಾರದಲ್ಲಿ ನಾವು ಆರು ದೇವಾಲಯನ ನಾವು ಸ್ಟಡಿ ಮಾಡ್ತಾ ಬಂದ್ರಿ ಆರು ದೇವಾಲಯ ಸ್ಟಡಿ ಮಾಡ್ತಾ ನೋಡ್ಬೇಕಾದ್ರೆ ಯೇಸು ಕೃಷ್ಣನ್ಗೂ ಸಭೆಗಿರೋಂಥ ಅನೇಕ ಒಂದು ಸಂಬಂಧದ್ದು ಒಂದು ವಿವರಣೆಗಳನ್ನ ನಾವೇನ್ ಮಾಡಿದ್ವಿ ನಾವು ನೋಡಿದ್ರೆ ಅದನ್ನ ಗಮನಿಸ್ಬೇಕಾದ್ರೆ ನಾವ್ ಏನಪ್ಪಾ ನೋಡಿದ್ವಿ ಅಂತಂದ್ರೆ ಯಾವ ರೀತಿ ಸಭೆಗೂ ಮತ್ತೆ ಕ್ರಿಸ್ತನ್ಗಿರಂತ ಒಂದು ಅನ್ಯೋನ್ಯತನ ಯಾವ ಯಾವ ರೀತಿಯ ಒಂದು ಹೋಲಿಕೆಗಳ ಮುಖಾಂತರ ನೋಡ್ಸಿದ್ದಾರೆ ಅಂತ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ ಸೊ ಅದಕ್ಕೆ ಆ ಯಾವ ಒಂದು ಸಂಬಂಧಗಳ ಬಗ್ಗೆ ಹೇಳ್ತಾರೆ ಯಾವ ಎಕ್ಸಾಂಪಲ್ಸ್ ಹೇಳ್ತಾರೆ ಬ್ರದರ್ ಅಸಲ್ ಅಂತ ಯಾರಿಗಾರ ಐಡಿಯಾ ಇದೆಯಾ ಅವರು ಈ ಕಲ್ಲು ಗಣಿ ಒಳಗೆ

ಯೇಸು ಕ್ರಿಸ್ತನ್ಗೂ ಮತ್ತೆ ಸಭೆಗೂ ಅನೇಕ ಒಂದು ಕಂಪಾರಿಸನ್ ಗಳನ್ನ ನೋಡಿದ್ರಿ ಅದರ ನಿಮ್ಗೆ ಹೌದು ಬ್ರದರ್ ದೇವ್ರ ದೇವ್ರೊಟ್ಟಿಗೆ ನಾವು ಸಂಬಂಧ ಜಾಸ್ತಿ ಇಟ್ಕೋಬೇಕು ಗುಡ್ ಅದ್ ಬಗ್ಗೆ ಎಕ್ಸಾಂಪಲ್ಸ್ ಏನಾದ್ರು ಇದೆಯಾ ಲಾಸ್ಟ್ ಟೈಮ್ ಓದಿರಂತ ವಾಲ್ಯೂಮ್ ನಲ್ಲಿ ನಿಮ್ಗೆ ಯಾವ್ದಾದ್ರು ಗ್ಯಾಪ್ ನ ಇದೆಯಾ ಹೇಳ್ಬೇಕು ಓಕೆ ಅನಿತಾ ಸಿಸ್ಟರ್ ನಿಮ್ಗೆ ಯಾವ್ದಾದ್ರು ಅಂಶ ಗ್ಯಾಪ್ನ ಇದೆಯಾ नहीं ला ब्रदर। ओके। okay. mm. विजय सिस्टर। विजया सिस्टर। नहीं ला ब्रदर। माल कूड़ केलता है जवाब शर्क लेला। ओके। okay. सिंदो सिस्टर। नहीं पिला ब्रदर। yes. ಓಕೆ ಸೂಪರ್ ಬ್ರದರ್ ಆ ಸೂಪರ್ ಸೂಪರ್ ಬ್ರದರ್ ಆ ಸುಪ್ರೀಂ ಸೈರೋಚ್ಕದ ಆಯ್ನಕ್ಕೆ ಓಕೆ ಅದರಲ್ಲಿ ಕ್ರಿಸ್ತನಿಗೆ ಮತ್ತೆ ಸವೆಗಿರಂತ ಒಂದು ಅನ್ಯೋನ್ಯತೆ ಬಗ್ಗೆ ಎಕ್ಸಾಂಪಲ್ಸ್ ನೋಡೋದಲ್ಲ ಯಾವ ಕಂಪೇರ್ ಮಾಡ್ತಾರೆ ಅಂತ ಒಂದು ಬಂದ್ಬಿಟ್ಟು ಗಣೆಯಲ್ಲಿರಂತ ಕಲ್ಲಿಗೆ ಕಂಪೇರ್ ಮಾಡ್ತಾರೆ ನೆಕ್ಸ್ಟ್ ಬೇರೆ ಯಾವ್ದಾರ ಇದ್ಯಾ ನಿಮಗೆ ಯೋಚನೆ ಮಾಡಿದ್ರೆ ಯಾವುದರ ಇದ್ಯಾ ಅದೇ ಸಜೀವ ವೈಜ್ಞಾನವಾಗಿ ಸಮರ್ಥ ನಿಮ್ಮ ನಮ್ಮ ಕ್ರಿಸ್ತನಿಗೆ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆ ಅಂತ ಒಪ್ಪಿಸಬೇಕು ಬ್ರದರ್ ನಿಶ್ಚಯ ಮಾಡಂತೆ ಎರಡನೇದಾಗಿ ಬ್ರದರ್ ನಾವು ಕರ್ತನ ದೇವ ಎಂಬ ಸಭೆಗೆ ಶಿರಸಾಗಿರುವ ಕರ್ತನಿಗೆ ಒಳ್ಳೆ ಸಂಬಂಧದಲ್ಲಿ ನಾವ್ ಇರಬೇಕು ಬ್ರದರ್ ಮತ್ತೆ ಸೇನಾಧಿಪತಿ ಮತ್ತು ಸಿಪಾಯಿಗಳ ನಡುವೆ ಒಂದು ಸಂಬಂಧ ಬ್ರದರ್ ಓಕೆ ಆ ನೆಕ್ಸ್ಟ್ ಪ್ರಕಾಶ್ ಬ್ರದರ್ ನೀವ್ ಯಾವ್ದಾರು ಹೇಳ್ತೀರಾ ಕಂಪಾರಿಸನ್ ಯಾವ್ದಾರ ಇದೆಯಾ ಲಾಸ್ಟ್ ಟೈಮ್ ಓದಿರೋದ್ರಲ್ಲಿ ಯಾವ್ದಾರ ಗ್ಯಾಪ್ನ ಇದೆಯಾ ಬ್ರದರ್ ಒಂದು ಕೊರೆ ಅಂತ ಹನ್ನೆರಡು ಹನ್ನೆರಡರಲ್ಲಿ ಐತೆ ಬ್ರದರ್ ತಲೆಯು ದೇಹವನ್ನು ನಿಯಂತ್ರಿಸುವಂತೆ ಅಂತ ಹೌದು ಸರ್ ಪ್ರಕಾಶ್ ಬ್ರದರ್ ಯಾವ್ದಾರು ಹೇಳ್ತೀರಾ

ಆ ಸಭೆಯ ನಡುವ ಸಭೆಯ ಬಗ್ಗೆ ಸಂಬಂಧ ಬಗ್ಗೆ ಹೇಳಿದ್ರೆ ಅಂದ್ರೆ ನಾವು ಆಪ್ತತೆ ಎಂದ ಇರ್ಬೇಕು ನಿಕಟತೆ ಹಾಗೂ ಏಕತೆಯನ್ನ ನಾವು ತೋರಿಸಬೇಕಾಗುತ್ತೆ ಲಾಸ್ಟ್ ಟೈಮ್ ವಾಲ್ಯೂಮ್ ಸ್ಟಡಿ ಮಾಡ್ಬೇಕಾದ್ರೆ ಬ್ರದರ್ ರಸಲ್ ಏನ್ ಮಾಡ್ತಾರೆ ಕೆಲವೊಂದು ಕಂಪಾರಿಸನ್ಸ್ ಕೊಡ್ತಾರೆ ಯಾವ ಕಂಪಾರಿಸನ್ಸ್ ಕೊಡ್ತಾರೆ ಕ್ರಿಸ್ತನ್ಗೂ ಸಭೆಗಿರೋ ಅನ್ಯೋನ್ಯ ಯಾವ ಹೋಲಿಕೆಗೆ ಕೊಟ್ಟಿದ್ದಾರೆ ಒಂದು ಬಂದ್ಬಿಟ್ಟು ಗಣಿಯಲ್ಲಿರೋ ಕಲ್ಲುಗಳ ಬಗ್ಗೆ ನಾವು ನೋಡಿದ್ರೆ ಮೊದಲಿಂಗ ಮೊದಲ್ ಗೀತಿ ಬಗ್ಗೆ ನೋಡಿದ್ರೆ ಆಮೇಲೆ ದೇಹ ಮತ್ತೆ ಶಿರಸ್ಸು ಬಗ್ಗೆ ನೋಡಿದ್ರೆ ಬೇರೆ ಯಾವ್ದಾರ ಹೊಲಿಕೆ ಇದೆಯಾ ಸುಂದರ್ ಎಸ್ಟರ್ ಹೇಳಿ ಮತ್ತು ವೆರಿ ಗುಡ್ ಸೇನಾಧಿಪತಿ ಮತ್ತೆ ಸಿಪಾಯಿಗಳು ವೆರಿ ಗುಡ್ ಸಿಸ್ಟರ್ ಸಿಪಾಯಿ ವೆರಿ ಗುಡ್ ರೇಷ್ಮಾ ಸಿಸ್ಟರ್ ನಿಮ್ಗೆ ಯಾವ್ದಾರ ಇದೆಯಾ ಓಕೆ ಆ ನಿರ್ಮಲಾ ಸಿಸ್ಟರ್ ನಿಮ್ಗೆ ಯಾವ್ದಾದ ನೆನಪಿದ್ಯಾ ಬ್ರದರ್ ಈ ಸಿಪಾಯಿಗಳ ಹೋಲಿಕೆ ಬಂದಾಗ ನಾವೆಲ್ಲ ಮೊದಲೇ ತಯಾರಿ ನಡೆಸಬೇಕು ನಾವೆಲ್ಲ ಸಿಸ್ತೀನಿ ಸಿಪಾಯಿಗಳ ಸುವಾರ್ತೆ ಸಾರ ವಿಷಯದಲ್ಲಾಗ್ಲಿ ಅವ್ರನ್ನ ಸಭೆ ಕಡೆ ನಡೆಸೋ ವಿಷಯದಲ್ಲಾಗ್ಲಿ ಸಭೆ ಯಾವ ತರ ರೆಸ್ಪೆಕ್ಟಿವ್ ಆಗಿ ಆ ಒಂದು ಏನೋ ಮುಖಂಡನಾಗಿರೋ ಯೇಸು ಸ್ವಾಮಿಗೆ ಯಾವತರ ಹೋಲಿಕಾತ್ಮಕವಾಗಿ ಮಾತಾಡೋರ ಬಗ್ಗೆ ಸ್ವಲ್ಪ ಗೊತ್ತು ಓಕೆ ನೆಕ್ಸ್ಟ್ ಇನ್ಯಾರ ಇದ್ದಾರ ಅನುಷ್ ಸಿಸ್ಟರ್ ಅ ಬ್ರದರ್ ಇದು ಆತನ ಗುಡ್ ಸಿಸ್ಟರ್ ವೆರಿ ಗುಡ್ ವೆರಿ ಗುಡ್ ಕಂಪ್ಯಾರಿಸನ್ ಕುರುಬ ಮತ್ತೆ ಕುರಿಗಳು ಓಕೆ ನೆಕ್ಸ್ಟ್ ರಾಜ್ಶೇಖರ್ ಬದರ್ ಶೋಭಾ ಸಿಸ್ಟರ್ ಓಕೆ ಓಕೆ ಫೈನ್ ನಾವೇನ್ ಮಾಡಿದ್ರೆ

ಸೇಮ್ ಮತ್ತು ಶಿರಸ್ ಓ ವೆರಿ ಗುಡ್ ದೇಹ ಮತ್ತೆ ಶಿರಸ್ಸು ಫೈನ್ ಅಲ್ವರಾ ಸೊ ಈ ತರ ಅನೇಕ ಒಂದು ಎಕ್ಸಾಂಪಲ್ ಫೈಲ್ ಮಾಡಿದೆ ಆ ನಿರ್ಮಲ್ ಸುತ್ ಹೇಳಿ ಅದೇ ಸೇಮ್ ಅದನ್ನೇ ಕೋಟೇಷನ್ ಅದನ್ನೇ ಕೊಡಕ್ಕೆ ಅಂತ ಇದ್ ಮಾಡಿದೆ ಫಸ್ಟ್ ಕೋರ್ ಅಂತ ಅನ್ಸುತ್ತಾ ಚಾಪ್ಟರ್ದು ಓಕೆ ಓಕೆ ಗುಡ್ ಸರ್ ನೋಡ್ಬೇಕ್ರೆ ಇಷ್ಟೊಂದು ಕಂಪಾರಿಸನ್ಸ್ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀರಿ ಎಲ್ರ ಸೊ ಇವೆಲ್ಲ ಕಂಪಾರಿಸನ್ಸ್ ಅಲ್ಲಿ ನಮ್ಗೆ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನ್ಗೂ ಮತ್ತೆ ಆ ಅಂಗವಾಗಿರೋಂಥ ಅಂಗವಾಗಿರಂತ ಸಭೆಗೂ ಇರೋಂಥ ಅನೇಕ ಒಂದು ಕಂಪಾರಿಸನ್ ಗಳೆಲ್ಲ ನೋಡ್ಬೇಕಾರೆ ಅದು ಮದಲಿಂಗ ಇರ್ಬೇಕು ಮದಲ್ಗಿತಿ ಇರ್ಬೋದು ಅಥವಾ ದೇಹ ಅಂಗ ಶಿರಸ್ ಆಗಿರ್ಬೋದು ಕುರ್ಬ ಕುರಿಗಳಾಗಿರ್ಬೋದು ಅಥವಾ ಏನ್ರಿ ಒಂದು ಸೇನಾಧಿಪತಿ ಅಥವಾ ಆ ಒಂದು ಏನಾರ ಸಿಪಾಯಿಗಳು ಆಗಿರ್ಬೋದು ಆ ಸೈನಿಕರಾಗಿರ್ಬೋದು ಏನೇ ಆಗಿರ್ಬೋದು ಇವೆಲ್ಲದಲ್ಲೂ ಏನಪ್ಪ ನಾವು ನೋಡ್ತೀವಿ ಹೋಲಿಕೆ ಅಂತ ಮುಖ್ಯವಾಗಿರಂತ ಅಂಶ ಏನಂತಂದ್ರೆ ಲೀಡರ್ ಅಲ್ರ ಲೀಡರು ನಾವು ಫಾಲೋ ಮಾಡೋದು ಏನಾಗಿರ್ತಂತೆ ಆ ಸಬಾರ್ಡಿನೇಟ್ಸ್ ಒಂದು ಇದಾಗಿರ್ತಲ್ದ ಅದಿ ನೋಡ್ಬೇಕ್ರೆ ಬೈಬಲ್ ಹೇಳ್ತಾರೆ ಆ ಹೆಂಡತಿಯರು ಪುರುಷರಿಗೆ ಏನಾಗಿರ್ಬೇಕಂತೆ ಅಧೀನರಾಗಿರ್ಬೇಕು ಅಂತಂತ ಹೇಳ್ತಾರೆ ಅದರ ಅದೇ ರೀತಿ ನೋಡ್ಬೇಕ್ರೆ ಸೇನಾಧಿಪತಿಗೆ ಸೈನಿಕರು ಏನಾಗಿರ್ಬೇಕು ಆ ಹದಿನರಾಗಿರ್ಬೇಕು ಅಂತ ನೋಡ್ತೇದ್ರ ಕುರಿಗಳು ಏನಂತೆ ಆ ಒಂದು ಕುರಿ ಒಂದು ಮಂದೆ ಅಂತ ಒಂದು ಕುರುಬನ್ಗೆ ಏನಾಗಿರ್ಬೇಕು ಅದನ್ನಾಗಿರ್ಬೇಕು ಅಂತ ಬಿಟ್ಟು ಅದ್ರ ದೇಹ ಅಂಗಗಳು ಕೂಡ ಏನಾಗಿರ್ಬೇಕು ತಲೆ ಹೇಳಂತ ಮಾತು ಏನ್ ಮಾಡ್ಬೇಕು ಕೇಳಂಗಿರ್ಬೇಕು ಅದರ ತಲೆ ಹೇಳಂತ ಮಾತನ್ನ ಕೇಳಿಲ್ಲ ಅಂತಂದ್ರೆ ಆ ದೇಹಕ್ಕೆ ಏನಾಗಿದೆ ಸ್ಟ್ರೋಕ್ ಕೊಡದಿದೆ ಅಂತ ಮೀನಿಂಗ್ ಸ್ಟ್ರೋಕ್ ಕೊಡದೇನಾಗ್ತದೆ ಕಮ್ಯುನಿಕೇಶನ್ ಕಟ್ ಆಗ್ಬಿಡ್ತಾರೆ ಆ ಹೆಡ್ಗೂ ಆ ಬಾಡಿ ಮೆಂಬರ್ಸ್ ಗಳಿಗೆ ಎಂತ ಕಮ್ಯುನಿಕೇಶನ್ ಇರಲ್ಲ ಸ್ಟ್ರೋಕ್ ಕೊಡ್ದಂಗಿರ್ತಾರೆ ಆತರ ಅದರ ಅಂಗಗಳಿಗೆ ಅಟ್ಯಾಚ್ ಆಗಿರ್ತಾರೆ ಅರೇ ಏನೋ ಪ್ರಯೋಜನ ಇಲ್ಲ ಸೊ ಕ್ರಿಸ್ತನ್ ಹೇಳಂತ ಮಾತ್ರ ನಾವ್ ಅದಕ್ಕೆ ಲಕ್ಷ ನವತ್ನಾಲ್ಕು ಸಾವಿರ ಒನ್ ಆಫ್ ದ ಗುಣ ಲಕ್ಷಣಗಳು ಏನಪ್ಪ ಅಂತ ನೋಡ್ತೀರಿ ಅಂದ್ರೆ ಯಜ್ಞರ ಕುರಿಯಾದ ಆತನು ಎಲ್ಲೆಲ್ಲಿ ಹೋಗ್ತಾರೋ ಅವ್ರನ್ನ ಹಿಂಬಾಲ್ಸ ಅಂತ ಒಂದು ಗುಣ ಯಾವ್ದಪ್ಪ ಅಂದ್ರೆ ಕು ಕುರುಬನ ಹಿಂದೆ ಹೋಗಂತ ಗುಣ ಕುರಿಗಳ ಒಂದು ಗುಣ ವೆರಿ ಗುಡ್ ಇಲ್ಲಿವರೆಗೂ ನಾವ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ ಸೊ ಅದಕ್ಕೆ ಈ ವಾರ ನಾವೇನ್ ಮಾಡೋಣ ಆ ಸ್ಟಡಿನ ಕಂಟಿನ್ಯೂ ಮಾಡೋಣ ಮೊದಲನೇದಾಗೆ ವಿಜಯ್ ಬ್ರದರ್ ಓದ್ತೀರಾ ವಾಲ್ಯೂಮ್ ನಲ್ಲಿ ಇಂಗ್ಲಿಷಲ್ಲಿ ಪೇಜ್ ನಂಬರ್ ಸೆವೆಂಟಿ ಫೈವ್ ಪರ್ ಒನ್ ಕನ್ನಡದಲ್ಲಿ ಯುಗಾಂತದಲ್ಲಿ ನಮ್ಮ ಕರ್ತನು ಮೊದಲ ಗಿತ್ತೆಯನ್ನು ಅಂಗೀಕರಿಸಲು ಮದಿಲಿಂಗನ ಉಪಾದಿಯಲ್ಲಿ ಬರುವನು ಆದರೆ ಆತನು ಕೇವಲ ಬುದ್ಧಿವಂತ ಕನ್ಯರನ್ನು ಮಾತ್ರವೇ ಸ್ವೀಕರಿಸುತ್ತಾನೆ ಒಡಂಬಡಿಕೆಯನ್ನು ಮಾಡಿಕೊಂಡ ಮೇಲೆ ಅಲಸ್ಯವಾಗಿ ನಡೆದುಕೊಂಡವರನ್ನು ಅಂಗೀಕಾರಕ್ಕೆ ಯೋಗ್ಯರೆಂದು ಪರಿಗಣಿಸುವುದಿಲ್ಲ ವಿವಾಹದ ಸಂಬಂಧದಲ್ಲಿಯೂ ಅವರು ಅರಿಯದವರಾಗಿರುತ್ತಾರೆ ಸಾಮ್ಯದಲ್ಲಿ ಹೇಳಿದಂತೆ ಅವರಿಗೆ ಕದವನ್ನು ಮುಚ್ಚಲಾಗುವುದು ಮತ್ತಾಯ ಇಪ್ಪತ್ತೈದು ಒಂದರಿಂದ ಹನ್ನೆರಡು ಅವರು ಪ್ರಾಮಾಣಿಕರಾಗಿದ್ದಲ್ಲಿ ಅನುಭವಿಸಬೇಕಬಹುದಾಗಿದ್ದ ಎಲ್ಲಾ ಮಹಾ ಸವಲತ್ತುಗಳು ಆಶೀರ್ವಾದಗಳು ಅವರ ಪಾಲಿಗೆ ಮುಚ್ಚಲ್ಪಡುವುದು ಆದರೆ ಅವರ ಆ ಅವರಿಗೆ ಸಂಕಷ್ಟ ಮತ್ತು ಸಮಯವನ್ನು ತರುವುದಾದರೂ ಅವರು ದೇವರ ರಾಜ್ಯ ಮತ್ತು ಆತನ ಸ್ವಭಾವದಲ್ಲಿ ಪಾಲುದಾರಿಕೆಯನ್ನು ಕಳ್ಕೊಳ್ಳುವವರಾದರೂ ಈ ಕಾರಣದಿಂದ ಅವರುಗಳು ನಿತ್ಯ ಪೀಡನೆಗೆ ಒಳಗಾಗುವರು ಎಂಬ ಅರ್ಥ ಅರ್ಥವೆಲ್ಲ ಎಂಬುದಕ್ಕಾಗಿ ನಾವು ಸಂತೋಷ ಪಡಬಹುದಾಗಿದೆ ದೇವರ ವಾಕ್ಯದ ಬೆಳಕು ಈಗ ಮತ್ತಷ್ಟು ಪ್ರಕಾಶಮಯವಾಗಿ ಒಳೆಯುತ್ತಿರುವುದಕ್ಕೆ ಆತಂಕಿ ಸ್ತೋತ್ರ ನಮ್ಮ ಕರೆ ಮತ್ತು ಆಯ್ಕೆಯ ತಯಾರಿಕೆ ನಿಶ್ಚಯವೇನೆಂದರೆ ಅದನ್ನು ನಮ್ಮಲ್ಲಿ ಹೊಂದುವವರಿಗೆ ಕೃಪೆಯು ಮಹಾ ಮತ್ತು ನಿತ್ಯವಾದ ಸಂಪತ್ತು ದೊರೆಯುತ್ತದೆ ಒಡಂಬಡಿಕೆಗೆ ಅಲಸ್ಯ ತೋರಿಸಿದವರ ಮೂಲಕ ಅದನ್ನು ಕಳ್ಕೊಳ್ಳುವರ ಸಹ ಸಣ್ಣ ಶಿಕ್ಷೆ ಏನಲ್ಲ ಇದರಿಂದ ಈ ಪ್ರಪಂಚ ಮತ್ತು ಇದರ ಸೆಳೆತದಲ್ಲಿಯೇ ಭ್ರಷ್ಟರಾಗಬೇಕಾಗುತ್ತದೆ ಓಕೆ ಥ್ಯಾಂಕ್ ಯು ಬೂತರ್ ಸೊ ಅದಕ್ಕೆ ನೋಡ್ಬೇಕಾರೆ ಈ ಅಲ್ಲಿ ಏನಪ್ಪಾ ನೋಡ್ತೇವೆ ಅಂದ್ರೆ ಕಳೆದ ವಾರ ಅಂತ ನೋಡಿದಂತ ಒಂದು ಅದರ ಮದಲಿಂಗ ಮತ್ತೆ ಮದಲ್ ಗೀತಿಗಿರಂತ ಸಂಬಂಧದ ಬಗ್ಗೆನೇ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹೇಳ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ ಯೇಸು ಕೃಷ್ಣ ಜೊತೆಗೆ ಇವಾಗ ಏನಾಗಿದೆ ಸಭೆ ಅಂದ್ರೆ ಒಂದು ಒಡಂಬಡಿಕೆಲ್ಲ ಏನ್ ಮಾಡಿದ್ದಾರೆ ಅಲ್ಲಿ ಸೇರಿದ್ದಾರೆ ಏನಪ್ಪಾ ಒಡಂಬಡಿಕೆ ಅಂತಂದ್ರೆ ಒಂದು ಮರಣದ ಮುಖಾಂತರ ಒಂದು ವಿವಾಹದ ಒಂದು ಬಂಧನದಲ್ಲಿ ಏನಾಗಿದ್ದಾರೆ ಅದು ಸೇರಿದ್ದೇವೆ ಸೊ ಮದುವೆ ಆಗಿದ್ಯಾ ಅಂತ ನೋಡ್ಬೇಕಾದ್ರೆ ಮದುವೆ ಏನಾಗಿಲ್ಲ ಇನ್ನ ಆಗಿಲ್ಲ ಇವಾಗ ಏನಾಗಿದೆ ಅಂದ್ರೆ ಒಂದು ನಿಶ್ಚಿತಾರ್ಥ ಏನಾಗಿದೆ ಅಲ್ಲಿ ಅದಾಗಿದೆ ಅದರ ಸೊ ಅದಕ್ಕೆ ಫೈನಲ್ ಮದುವೆ ಆಗೋದು ಯಾವಾಗ ಅಂದ್ರೆ ಆತನ ಬರ್ಬೇಕಾದ್ರೆ ಎಲ್ಲಾ ಸಭೆ ಮಕ್ಕಳ ಹತ್ರ ಲೆಕ್ಕ ಕೇಳ್ಬೇಕ ಏನಾಗ್ತಾರೆ ಅವಾಗ ಅವಾಗ ಏನಾಗದಲ್ಲಿ ಅಲ್ಲಿ ಅಲ್ಲಿ ಆ ಒಂದು ಒಟ್ಟಿಗೆ ಸೇರಂತ ಒಂದು ಕೆಲಸ ಅದರ ಸೊ ಅಲ್ಲಿವರ್ಗ ಏನ್ ಮಾಡ್ತಾ ಅಂದ್ರೆ ಆ ಮದಲಿಂಗ ಬಂದ್ಬಿಟ್ಟು ಈ ಮದಲ್ ಗಿತ್ತಿ ಆಗೋದಕ್ಕೆ ಇವ್ರು ಯೋಗ್ಯರೋ ಇಲ್ಲೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಪರೀಕ್ಷೆ ಮಾಡ್ತಾರೆ ಅದರ ಸೊ ಈ ಒಂದು ಸಂದರ್ಭದಲ್ಲಿ ಆ ಪರೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ಅನೇಕ ಜನಗಳೇಂತಾರೆ ಆ ಒಂದು ಪರೀಕ್ಷೆಯಲ್ಲಿ ಬಿದ್ದೋಗಂತ ಅನೇಕ ಒಂದು ಸಾಧ್ಯತೆಗಳೇನಾಗಿದೆ ಇದೆ ಅಲ್ಲರ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಾಧ್ಯತೆಗಳಿದೆ ಅದು ಅದೇ ತರ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ದೇವ್ ಗ್ರೇಸ್ ಕೊಟ್ಟವಾಗ ಜಯಿಸಿ ಏನ್ರಿ ಆ ಮೊದಲಿ ಯೋಗ್ಯವಾದ ಯೋಗ್ಯವಾದ ಮೊದಲಗೀತಿ ಆಗೋದಕ್ಕೇನಿದೆ ಅಲ್ಲಿ ಸಾಧ್ಯ ಇದೆ ಅಲ್ವರ ಅದಕ್ಕೆ ಆ ಪೋಸ್ಟ್ ಹೇಳ್ತಾರೆ ನಾನು ಏನ್ ಮಾಡ್ತೀನಿ ಶುದ್ಧ ಕನ್ಯೆ ಅಂತ ನಿಮ್ಗೆ ಕ್ರಿಸ್ತನಿಗೆ ಒಪ್ಪಿಸ್ಬೇಕು ಅಂತ ಏನ್ ಮಾಡಿದೀನಿ ನಿಶ್ಚಿತಾರ್ಥ ಮಾಡಿದ್ದೀನಿ ಹೇಳ್ತಾರೆ ಅಲ್ವರ ಆಮೇಲೆ ನಿಮ್ಮಲ್ಲಿ ಕ್ರಿಸ್ತನ್ ಏನಾಗ್ಲಿ ಡೆವಲಪ್ ಆಗಲಿ ಅಂತ ಏನು ಮಾಡ್ತೀನಿ ನಾನು ಪ್ರಸವ ವೇದನೆ ಪಡ್ತೀನಿ ಅಂತ ಹೇಳ್ತಾರೆ ಪ್ರಸವ ವೇದನೆ ಪಡೆದ ಏನು ಒಂದು ತಾಯಿ ತಂದ್ಬಿಟ್ಟು ಒಂದು ಮಗು ತನ್ನ ಗರ್ಭದಿಂದ ಹೊರಗಡೆ ಬರಲಿ ಅಂತ ಎಷ್ಟೆಲ್ಲ ಕಷ್ಟಪಟ್ಟು ರೀಸ್ ತಗೊಂಡು ಪ್ರಯಾಸ ಪಡ್ತದೆ ಅದೇ ಥರ ಏನು ರೀ ದೇವ್ರ ಮಕ್ಕಳು ಅಂದ್ರೆ ದೇವ್ರ ಸೇವೆಗೆ ಆಗಿರೋರು ಸೇವೆ ಮಾಡೋರು ಏನಾಗಿರ್ಬೇಕು ಅಂದರೆ ದೇವ್ರ ಮ ಒಂದು ಕ್ರಿಸ್ತನ ಒಂದು ಸ್ವರೂಪ ದೇವ್ರ ಮಕ್ಕಳಲ್ಲಿ ಉದ್ಭವ ಆಗಲಿ ಡೆವಲಪ್ ಆಗಲಿ ಅಂತೇಮಂದ್ರೆ ಅನೇಕ ರೀತಿಯಲ್ಲಿ ಏನು ಮಾಡಬೇಕು ಪ್ರಯಾಸ ಹಾಕ್ಬೇಕು ಅಂತ ಹೇಳ್ತಾರೆ ಆದರೆ ಆ ಪ್ರಯಾಸ ಹಾಕುವಂಥ ಸಂದರ್ಭದಲ್ಲಿ ಅದರ ನಾವು ಅದನ್ನ ಸರಿಯಾಗಿ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಂದ್ರೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಅವಾಗ ಏನಪ್ಪಾ ಆಗ್ತಾರೆ ಅಂತಂದ್ರೆ ಆ ಓಟದಲ್ಲಿ ಹಿಂದಿಕ್ಕೆ ಬಿಳಂಥ ತುಂಬಾ ಏನಾಗಿದೆ ಸಾಧ್ಯತೆಗಳು ಇದೆ ಸೊ ಹಿಂದಿಕ್ ಬಿದ್ರೆ ಏನಾಗ್ತದೆ ಅದರ ನರ್ಕ ಕೊಟ್ಟೋಗ್ಬಿಡ್ತಾರ ನಿತ್ಯ ವೇದನೆ ಬಂದ್ಬಿಡ್ತದ ಅಂತಂದ್ರೆ ಇಲ್ಲ ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಓಟದಲ್ಲಿ ಸರಿಯಾಗಿ ಓಡಿಲ್ಲ ಅಂತಂದ್ರೆ ನಮ್ಗೆ ಏನು ಏನ್ ಕಳ್ಕೊಂತೀರಿ ನಾವು ಹಾ ಜಯಮಾಲೆನ ಕಳ್ಕೊಂತೀರಿ ಆಮೇಲೆ ನೆಕ್ಸ್ಟ್ ಏನ್ ಸಿಕ್ತ ಹಂಗಾರೆ ಜಯಮಲೆ ಕಳ್ಕೊಂತೀರೆ ಅಮಲೆ ಕೃತಾ ಕೃತಾನಾ ಕಳ್ಕೊಂತೀರೆ ಕೃತಾ ವೆರಿ ಗುಡ್ ಅಮರತನ ಕಳ್ಕೊಂತೀರೆ ಮತ್ತೆ ಏನು ಸಿಕ್ತದ ನೆಕ್ಸ್ಟ್ ಪ್ರೈಸ್ ಅಂಗರೆ ನಾವ್ ಎರಡನೇ ಮಣ್ಣು ಕೊಟ್ಟು ಹೋಗ್ಬಿಡ ತಿರಾ ದೊಡ್ಡ ಸಮೂಹ ಆಯ್ಕೆ ಆಗಬಹುದು ದೊಡ್ಡ ಸಮೂಹ ವೆರಿ ಗುಡ್ ಅದರ ದೊಡ್ಡ ದೊಡ್ಡ ಸಮೂಹಕ್ಕೆ ನಾವು ಏನಾಗ್ತಿರಿ ನಾವು ಬಿಡ್ ಹೋಗ್ತೀರಿ ಅಲ್ವಾ ಅದಿಗೆ ಏನ್ ಯೇಸುಕ್ರಿಸ್ತ ಏನು ಹೇಳಿದೋ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಯಾರು ನಂಬಿಕಸ್ಥಾಗಿ ಇರ್ತರೋ ದೊಡ್ಡ ವಿಚಾರದಲ್ಲಿ ಏನಾಗಿರ್ತಾರ ಇರ್ತರೋ ಅವರ ಎಸ್ ಅದರ ಚಿಕ್ಕ ಚಿಕ್ಕ ವಿಚಾರದಲ್ಲಿ ದೇವ್ರ ಏನ್ ಮಾಡ್ತಾರೆ ನಮ್ನ ಪರೀಕ್ಷೆ ಮಾಡಿ ನೋಡ್ತಾರೆ ಅದರ ಸೊ ಆ ವಿಚಾರಗಳನ್ನ ನಾವೇನಾಗಿರ್ಬೇಕು ಅಂತಂದ್ರೆ ಏನ್ರಿ ನಾ ದೇವ್ರಿಗೆ ಏನಾಗಿರ್ಬೇಕು ಅಂದ್ರೆ ನಮ್ಮ ಕಾಲೇಜು ಶ್ಯೂರ್ ಮಾಡ್ಕೊಳಕ್ಕೆ ಅಧಿಕವಾಗಿ ಪ್ರಯಾಸ ಪಟ್ಟೆ ಮಾಡೋಕಂತೆ ನಾವು ಎದೇ ಬಗ್ಗೆ ಮುಂದಕ್ಕೆ ಹೋಗ್ಬೇಕು ಅಲ್ಲರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಮ್ಗೆ ಏನಪ್ಪ ನಮ್ಗೆ ಮೆಡಿಸನ್ ನಮ್ಗೆ ಹೋರಾಟ ನಾವು ನಡ್ಸೋದಿಕ್ಕೆ ನಮ್ಗೆ ಏನಪ್ಪ ಒಂದು ಬಲ ಅಂತಂದ್ರೆ ದೇವರ ವಾಕ್ಯ ಅದರ ಅದಕ್ಕೆ ದೇವರ ವಾಕ್ಯ ಮಾಡಕ್ ನಾವು ದಿನಾ ಮೆಲ್ಕು ಹಾಕಬೇಕು ಅದರ ಮೆಲ್ಕೇನು ಇವತ್ತು ನಾವು ಭೋಜನ ತಿಂದಿದ್ಮೇಲೆ ಆ ಭೋಜನದ ಬಗ್ಗೆ ಏನ್ ಮಾಡುವ ಕೂತ್ಕೊಂಡ್ ನಾವ್ ಇವಾಗ ಮನ್ಸಲ್ಲಿ ಗುಡ್ ವೆರಿ ಗುಡ್ ಅಲ್ವರ ಸೊ ಅದಕ್ಕೆ ನಾವು ಒಳ್ಳೆ ಫುಡ್ ತಿಂದ್ರೆ ಹ ಒಂದ್ ವಾರ ಆಮೇಲೆ ಆ ಫುಡ್ ಏನ್ ಮಾಡ್ತೀರಿ ನೆನ್ಸ್ಕೊಂತೀರಿ ಆಹಾ ಅಯ್ಯೋ ಕಳದ್ ಭಾನುವಾರ ಇಂತ ಊಟ ತಿಂದಿದ್ದೆ ಅಂತ ನೆನ್ಸ್ಕೊಂತೀರ ಇಲ್ಲ ಆತರ ದೇವ್ರ ವಾಕ್ಯನೇ ಮಾಡಕ್ ನಾವು ನಾವ್ ಅನುದೀನ ಮಾಡಕ್ ನಾವು ದೇವ್ರನ್ನ ವಾಕ್ಯನ ನೆನ್ಸ್ಕೊಬೇಕದ ಹೇಳ್ತಲ್ಲ ಏನ್ರಿ ಕೂತ್ರೆ ನಿಂತ್ರೆ ಹಗಲಿರುಳು ದೇವ್ರ ವಾಕ್ಯದಲ್ಲಿ ಧ್ಯಾನ ಮಾಡಂತವನು ಏನ್ರಿ ಅವನು ಎಷ್ಟೋ ಧನ್ಯನು ಎಷ್ಟೋ ವೇಸ್ಟ್ ಫಲೋ ಅಂತ ಹೇಳ್ತಾರ ಯೂಸ್ಲೆಸ್ ಫಲೋ ಅಂತ ಹೇಳ್ತಾರ ಇಲ್ಲ ಧನ್ಯನು ಅವನೇ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅದರ ಅದ್ ನೋಡ್ಬೇಕಾದ್ರೆ ಕೂತ್ಕೊಂಡು ನಾವೇನ್ ಮಾಡ್ಬೇಕು ಗೊತ್ತಾ ಏನೆಲ್ಲ ನಿಮಗೆ ಪಾಠಗಳು ದೇವ್ರ ಮಕ್ಳಿಗೆ ಹೇಳ್ಕೊಟ್ಟಿದ್ರೋ ಅದನ್ನ ದಯವಿಟ್ಟು ನೀವು ಮನೇಲಿ ಕೂತ್ಕೊಂಡು ಏನ್ ಮಾಡುತ್ತಾ ಫ್ರೀ ಇರ್ಬೇಕಾರೆ ಏನ್ ಬುಕ್ ಓದೋದ್ ಬೇಕಾಗಿಲ್ಲ ಮೈಂಡ್ ಅಲ್ಲಿ ಏನ್ ಮಾಡ್ತಾ ಇರ್ಬೇಕು ಅಂತ ಓಡ್ತಾ ಇರ್ಬೇಕು ಅಲ್ವರಾ ಏನ್ರಿ ಮೆಮೊರಿ ಚಿಪ್ಪು ಮೊಬೈಲು ರ್ಯಾಮ್ ಓಡ್ತಾ ಇರ್ತಾರ ಯರ ಏನ್ರೀ ನಮ್ಮ ತಲೆಯಲ್ಲಿ ಎಲ್ಲಾ ಪಾಯಿಂಟ್ಸ್ ಬೇಕಾಗಿಲ್ಲ ಯಾವುದೋ ಒಂದು ಪಾಯಿಂಟ್ ನಮ್ಮ ಮನೇಲಿ ಟಚ್ ಆಗಿ ಅದರಿಂದ ನಮಗೇನು ಪಾಠ ಅಂತ ಯಾವಾಗ ಏನಾಗ್ತದೆ ತಲೆಯಲ್ಲಿ ನಮ್ಮ ಮನ್ಸು ಓಡ್ತಾ ಇರ್ಬೇಕು ನೋಡಿ ಅವಾಗೆ ನಮ್ಮ ಒಂದು ಬುದ್ಧಿನ ಏನ್ರಿ ಕ್ರಿಸ್ತನ ಇದಕ್ಕೆ ನಾವು ಏನ್ ಮಾಡ್ದಂಗೆ ಇಲ್ಲೇ ಮಾರ್ಪಾಡು ಮಾಡ್ಕೊಂಡಿಂಗೆ ವೆರಿ ಗುಡ್ ಅಲ್ವ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ಸುಪ್ರೀತ್ ಬದರ್ ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸಿಸ್ಟರ್ ಇದರ ಜೊತೆಗೆ ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಸೃಷ್ಟಿಯ ಹೆಚ್ಚಿನ ಭಾಗವನ್ನು ಮೇಲ್ವರ್ಗದಿಂದಲೇ ದಿಂದಲ್ಲದೆ ಈ ಸಮಾಜದ ಕೆಲವರ್ಗದಿಂದ ಆರಿಸಿಕೊಂಡಿದ್ದರು ಕಾರಣದಿಂದ ಲೋಕವು ಆತನನ್ನು ಅರಿಯದ ರೀತಿಯಲ್ಲಿ ನಮ್ಮನ್ನು ಸಹ ಅರಿತುಕೊಳ್ಳದೆ ಓದ್ಯಾಗ್ಯೂ ದೇವರು ವರಾಂಗಣ ಗೋರಿಕೆಗಳನ್ನು ನೋಡದೆ ನಮ್ಮ ಹೃದಯಗಳನ್ನೇ ನೋಡುವವನಾಗಿದ್ದಾನೆ ಮಾತ್ರವಲ್ಲದೆ ಈಗ ತಾನೇ ನೂತನ ಸೃಷ್ಟಿಯಾಗಲು ಸಿದ್ಧವಾಗಿರುವ ಈ ವರ್ಗದ ಪ್ರಾಮಾಣಿಕರನ್ನು ಬಹಳ ಹೆಚ್ಚಾಗಿ ಮೆಚ್ಚಿಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಭರವಸೆ ನೀಡುತ್ತದೆ ಅವರ ವಿಷಯದಲ್ಲಿ ದೈವಿಕ ಮೇಲ್ವಿಚಾರಣೆಯ ಬಗ್ಗೆ ಹಾಗೂ ಅವರ ಅಂತಿಮ ಒಲಿತಿಗಾಗಿ ಎಲ್ಲಾ ಸಂಗತಿಗಳು ಒಟ್ಟಾಗಿ ಕೆಲಸ ಮಾಡುತ್ತವೆಂದು ಆತನು ಹೇಳುವುದು ಮಾತ್ರವಲ್ಲ ಈ ಮೇಲ್ವಿಚಾರಣೆಯ ಯಾವ ಯಾವ ರೀತಿಯಲ್ಲಿ ನೆರವೇರುತ್ತದೆ ರಕ್ಷಣೆಯ ವಾರ ಸುಧಾರರನ್ನು ಉಪಚರಿಸಲು ದೇವದೂತರುಗಳನ್ನು ಕಳುಹಿಸಲಾಗುತ್ತದೆ ಕರ್ತನ ದೂತನು ಅವರ ಸುತ್ತಲೂ ದಂಡಿಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಈ ಚಿಕ್ಕ ಹಿಂದಿನ ಪೋಷಕರಾದ ದೇವದೂತರುಗಳು ಸದಾ ಅವರ ತಂದೆಯಾದ ದೇವರ ಮುಖ ದರ್ಶನ ಮಾಡಬಲ್ಲವರಾಗಿದ್ದು ಸಾಂಕೇತಿಕವಾಗಿ ಆತನೊಂದಿಗೆ ಮಾತನಾಡಬಲ್ಲವರಾಗಿದ್ದು ತಂದೆಯ ಅನುಮತಿ ಇಲ್ಲದೆ ಅವರ ಒಂದೇ ಒಂದು ತಲೆ ಕೂದಲು ಕುದುರಿ ಹೋಗದು ಎಂಬು ಎಂಬೂಗಳನ್ನು ಆತನು ಸ್ವಲ್ಪ ಮಟ್ಟಿಗೆ ತಿಳಿಸಲ್ ತಿಳಿಸುವವನಾಗಿದ್ದಾನೆ ದೈವ ಪಾಲನಾ ನೀಡುವಿಕೆಯ ಭರವಸೆಗಳಿಂದ ದೊಡ್ಡ ಹೂಡಿದ ಈ ಎಲ್ಲಾ ಹೊಂದಿಕೆಗಳ ಪೂರ್ಣಾನುಸಾರದಲ್ಲಿ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆ ಎರಡು ತಿಮ್ಮತ್ತೆ ಎರಡು ಹತ್ತೊಂಬತ್ತು ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಾಕೀಯ ಜನರಾಗಿರುವರು ಮಲಾಖಿಯ ಮೂರು ಹದಿನೇಳು ಎಂಬಿತ್ಯಾದಿ ದೈವ ಪ್ರೇರಿತ ವಾಕ್ಯಗಳು ನಮಗೆ ಕೊಡಲ್ಪಟ್ಟಿವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ನೋಡಬೇಕ್ರೆ ಇಂಥ ಒಂದು ನೂತನ ಸೃಷ್ಟಿನ ದೇವರು ನಾವು ಅಧಿಕವಾಗಿ ಸತ್ಯವಾದ ಓದಬೇಕಾರೆ ಶ್ರೀಮಂತರಲ್ಲಿ ಕರಿತಾ ಇದ್ದಾರಾ ಅಂತಂದ್ರೆ ಅನೇಕ ಏನು ಮಾಡ್ತಾ ಇದ್ದಾರೆ ದೇವರು ಕಷ್ಟದಲ್ಲಿ ಬಡತನದಲ್ಲಿ ಕರಿತ ಆದರೆ ಶ್ರೀಮಂತರಲ್ಲಿ ಕರಿತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಅದಲ್ಲೂ ಕೂಡ ಏನು ಮಾಡ್ತಾರೆ ದೇವರನ್ನ ಕರೀತಾರೆ ಅದಕ್ಕೆ ನೋಡ್ಬೇಕ್ರೆ ಇದಲ್ಲಿ ಎಲ್ಲದಲ್ಲೂ ದೇವ್ರು ಏನಪ್ಪಾ ನೋಡ್ತಾರೆ ಮುಖ್ಯವಾದ ನಮ್ಮ ಹೃದಯದ ಒಂದು ಸ್ಥಿತಿಗತಿಗಳನ್ನ ಮಾಡ್ತಾರೆ ನೋಡ್ತಾರೆ ಅದರ ನಮ್ಮ ಹೃದಯದಲ್ಲಿ ಯಾರು ದೇವ್ರನ್ನ ಹುಡುಕ್ತಾ ಇರ್ತಾರೋ ಯಾರು ದೇವ್ರ ನಿಷ್ಠಾವಂತಿಯಾಗಿರ್ತಾರೋ ಅಂಥವ್ರನ್ನ ದೇವ್ರ ಏನ್ ಮಾಡ್ತಾರೆ ಇಂಥ ಸತ್ಯಕ್ಕೆ ಸತ್ಯ ಮಾಡ್ತಾರೆ ಕರೀತಾರೆ ಅದಕ್ಕೆ ನಾವು ನೋಡ್ಬೇಕಾದ್ರೆ ಸತ್ಯವೇದಲ್ಲಿ ನಿಕೋಡಿಮಸ್ ಜೋಸೆಫ್ ಆಫ್ ಅರಮಿತಾ ಆಮೇಲೆ ಆ ಒಂದು ಕೊರ್ನೋಲಿಯಸ್ ರೋಮನ್ ಸೆಂಚುರಿಯನ್ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಏನ್ರೀ ಯೇಸು ಕ್ರಿಸ್ತನ ಒಂದು ಫಾಲೋವರ್ಸ್ ಆಗ್ತಾರೆ ಅದ್ರ ಅದ್ರಲ್ಲ ಶ್ರೀಮಂತರು ಆದ್ರೂ ಇವರಲ್ಲಿ ಏನಿತ್ತು ಅಂದ್ರೆ ಆ ಮನ್ಸಲ್ಲಿ ಆ ದೇವ್ರನ್ನ ಹುಡುಕಂತ ಒಂದು ನಂಬಿಕೆ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಐತೆ ಅದಕ್ಕೆ ನೋಡ್ಬೇಕಾರೆ ಇಂಥವ್ರದ್ದೆ ದೇವ್ರೇನ್ ಮಾಡೋದು ಲೋಕದಲ್ಲಿ ಎಲ್ಲಾ ಒಂದು ಜಾಗದಲ್ಲಿ ಏನ್ ಮಾಡ್ತಾ ಯಾರನ್ನ ದೇವ್ರನ್ನ ಹುಡುಕ್ತಾ ಇರ್ತಾರೋ ಅಂತ ಮಕ್ಳಿಗೆಲ್ಲ ಏನ್ ಮಾಡ್ತಾರೆ ದೇವ್ರ ಇವಾಗ ಅವ್ರನ್ನ ಸತ್ತಿ ಕರಿತಾರೆ ಅಲ್ವರ ಸದಿಗೇ ನೋಡ್ಬೇಕ್ರೆ ಇಲ್ಲಿ ನೋಡ್ಬೇಕಾರೆ ಇಂಥವ್ರಿಗಾಗಿ ದೇವ್ರು ಯಾವ ರೀತಿ ಒಂದು ಏರ್ಪಾಡಿನ ಕೊಡ್ತಾರೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ನೋಡ್ಬೇಕ್ರೆ ಅವ್ರಿಗೆ ಒಂದು ಕಾವಲ್ ದೂತ್ರಗಳನ್ನ ಏನ್ ಅಂತ ಅಲ್ಲಿ ಅಲ್ಲಿ

ಇವೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವ ವರ ಸೇವೆಗೋಸ್ಕರ ಕಳುಹಿಸಲ್ಪಟ್ಟವರು ಹುಳಿಗದ ಆತ್ಮವು ಆತ್ಮಗಳಲ್ಲವೋ ವೆರಿ ಗುಡ್ ಸರ್ ಥ್ಯಾಂಕ್ ಯು ಸೊ ಅದ್ಗ ನೋಡ್ಬೇಕಾದ್ರೆ ಇವ್ರು ಎಲ್ಲರೂ ಅಲ್ವರ ದೇವರ ಒಂದು ಮತ್ತೆ ರಕ್ಷಣೆಗೆ ಹೋಗಂತ ಮಕ್ಳುಗಳಿಗೆ ಏನ್ರಿ ಅವ್ರನ್ನ ಕಳ್ಸಿಕೊಟ್ಟಂತ ಹುಳಿಗಳ ಆತ್ಮಗಳು ಅಂತ ಏನ್ ಮಾಡ್ತಾರೆ ನಾವು ಸತ್ಯವಾದ ಅಂದ್ರೆ ದೇವರ ಪರಲೋಕದಲ್ಲಿ ಅಂತ ಸರ್ವ ಸೈನ್ಯನ ಎಲ್ಲಪ್ಪಾ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲಪ್ಪ ಕೆಲಸ ಕೊಟ್ಟಿದ್ರೆ ಅಂತಂದ್ರೆ ಪರಲೋಕದಲ್ಲಿ ಯಾರಿಗೂ ಏನ್ ಕೆಲಸ ಇಲ್ಲ ಅಲ್ವರ ಅವ್ರಿಗೆಲ್ಲಾ ಕೆಲಸ ಎಲ್ಲ ಹಾಕಿದ್ರೆ ಇವತ್ತು ಹೇಳ್ತಾರೆ ಇವ್ರೆಲ್ಲರೂ ಅಂತಂದ್ರೆ ಅಂಡರ್ಲೈನ್ ಮಾಡ್ಕೊಡು ಎಲ್ಲರೂ ಎಲ್ಲಾ ದೂತಗಳ ದೇವರು ಎಲ್ಲಪ್ಪ ಇಟ್ಟಿದ್ರ ಅಂದ್ರೆ ಭೂಲೋಕದಲ್ಲಿ ನಮ್ಮ ರಕ್ಷಣೆಗಾಗಿ ಏನ್ ಮಾಡ್ರಂತೆ ಇಟ್ಟವ್ರಂತದ್ರ ಒಬ್ಬ ದೂತನ್ಗೆ ಎಷ್ಟು ಪವರ್ ಇದೆ ಯಾರಿಗ್ರ ಗೊತ್ತಾ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಜನ ಸಾಯಿಸುವ ಒಂದು ಎಸ್ ಒಂದು ಸಾವಿರ ಜನಗಳನ್ನ ಸಮರ್ಸಂತ ಒಂದು ಶಕ್ತಿ ಯಾರಿಗಿದೆ ಒಬ್ಬ ಅದರ ಯಾರ ಯಾವಾಗ ಮಾಡಿದರೆ ಆತ ದೂತ ಬಂದ್ಬಿಟ್ಟು ಮನುಷ್ಯನ ಸಮರ್ಸಿದರ ಯಾವಾಗ ಯಾರು ಜ್ಞಾಪನ ಇದೆಯಾ ಯಹೂ ಕಾಲದಲ್ಲಿ ಆಗತ್ತೆ ಎಲಿಯನ್ನು ಸಹ ತೋರಿಸ್ತಾನಲ್ಲ ಬ್ರದರ್ ಹ್ಮ್ ತೋರಿಸ್ತಾನೆ ರಥ ರಥಗಳನ್ನ ನೋಡಿಸ್ತಾನೆ ನೋಡ್ ಹೇಗಿದ್ದಾರೆ ಸೈನ್ಯ ಅಂತ ಅಂದ್ಬಿಟ್ಟು ಹೆದರ್ಕೊಳ್ತಾನಲ್ಲ ರಾಜ ಅವಾಗ ವೆರಿ ಗುಡ್ ಅಲ್ವರ ಎಲಿಶನ್ ಕಾಲದಲ್ಲಿ ಆಗ್ತದೆ ನೆಕ್ಸ್ಟ್ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಜನ ಸಾಯಿಸಿದ್ ಯಾವಾಗ ಯಾರ್ ಕಾಲದಲ್ಲಿ ಇದು ಅಂತ ಲೆಕ್ಕ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದು ದಾವಿದ್ ಕಾನೇಶ್ ಕುಮಾರಿ ಇದು ಮಾಡಿಸಿದಾಗ ಅಲ್ಲೊಂದು ಸಮಾರ ಮಾಡ್ತಾರಲ್ಲ ಅದು ಸಮರ ದೂತನ ದೇವರು ಕಳ್ಸಿಕೊಡ್ತಾರೆ ಅದರ ಆಮೇಲೆ ಅಶೂರ್ ಮೇಲೆ ಹೇಳಿ ವೆರಿ ಗುಡ್ ಈಜ್ಕಿನ ರಾಜನ ಕಾಲದಲ್ಲಿ ಅದರ ಈಜ್ಕಿನ ರಾಜನ ಕಾಲದಲ್ಲಿ ಆ ದೇಶದವ್ರು ಏನ್ ಮಾಡ್ತಾರೆ ಇಸ್ರೇಲ್ ಮೇಲೆ ಒಂದು ಯುದ್ಧಕ್ಕೆ ಬರ್ತಾರೆ ಶನಿ ರಾಜ ಅವಾಗ ಈಜಿಕೆನ್ಗೆ ಏನ್ ಅಂತ ಗೊತ್ತಾಗಲ್ಲ ದೇವತೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಜಸ್ಟ್ ಒಂದು ಪ್ರಾರ್ಥನೆ ಮಾಡೋ ಮಲಗತ್ತ ನೋಡಿ ಬೆಳಿಗ್ಗೆ ದೊಳದ್ರ ಒಳಗಡೆ ಒಬ್ಬೇ ಒಬ್ಬ ದೂತ ಬರೋದು ಅದರ ಬಂದುಬಿಟ್ಟು ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನಗಳನ್ನ ಏನ್ ಮಾಡ್ತಾರೆ ಸಮರ್ಸಿಬಿಡ್ತಾರೆ ಅದರ ಅದು ಎಷ್ಟೊತ್ತು ಒಂದು ಇಡೀ ರಾತ್ರಿ ಅಲ್ಲ ಜಸ್ಟ್ ಫ್ರಾಕ್ಷನ್ ಆಫ್ ಅ ಮೂಮೆಂಟ್ ಅದು ಒಬ್ಬ ಏಂಜಲ್ ಗಿರಂತ ಪವರ್ ಐಗುಬ್ ದೇಶದಲ್ಲಿ ದ ಏಂಜಲ್ ಆಫ್ ದ ಡೆತ್ ಮರಣದ ದೂತ ಏನ್ ಮಾಡಿದ್ರು ಹಾದು ಹೋದ್ರು ನೋಡಿಂತೀನಿ ಹಾದು ಹೋಗಿದ್ ಮಾತ್ರಕ್ಕೆ ಇಸ್ರೇಲ್ ಬಿಟ್ಟಿ ಬಿಟ್ಟು ಐಗುಪ್ ದೇಶ ಅಂತ ಎಲ್ಲ ಚೊಚ್ಚ ಮಕ್ಳು ಏನಾದ್ರು ಅವರು ಸಮರ್ಸಲ್ಪಟ್ರು ಅದಕ್ಕೆ ಎಸಕ್ಕೇಳ್ತಾರ ದೇವತ್ರ ನಾ ದೇವತ್ರ ಪ್ರಾರ್ಥನೆ ಮಾಡಿದ್ರೆ ದೇವ್ರ್ ನಂಗೆ ಎಷ್ಟು ಗಣಗಳನ್ನ ದೂತಗಳನ್ನ ಕಳ್ಸಿಕೊಡ್ತಾರೆ ಹನ್ನೆರಡು ಗಣಗಳು ಅಲ್ದಾರ ವೆರಿ ಗುಡ್ ಅಲ್ವರಾ ಒಂದ್ ಗಣ ಅಂದ್ರೆ ಎಷ್ಟು ಒಂದು ಗಣ ಅಂದ್ರೆ ಅಂದ್ರೆ ಆರ್ ಸಾವಿರ ಸೊ ಅದಕ್ಕೆ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಪ್ರಕಾಶ್ ಪುತ್ರ ಮೀಟ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು ಓಕೆ ಸೊ ಅದಕ್ಕೆ ನೋಡ್ಬೇಕಾದ್ರೆ ಒಂದು ಗಣ ಅಂತಂದ್ರೆ ಆರು ಸಾವಿರ ದೂತರುಗಳು ಎಲ್ಲರೂ ಕೇಳಿಸ್ಕೊಂತ ಇದ್ದೀರಾ ಗಮನಿಸ್ತಾ ಇದ್ದೀರಾ ಎಲ್ಲರೂ ವೆರಿ ಗುಡ್ ನೆಕ್ಸ್ಟ್ ಟೈಮ್ ಕೇಳಿದ್ರೆ ಒಂದು ಗಣ ಅಂದ್ರೆ ಎಷ್ಟು ಹೇಳಬೇಕು ಎಸ್ ಆರು ಸಾವಿರ ಹನ್ನೆರಡು ಗಣಗಳು ಅಂದ್ರೆ ಎಷ್ಟು ಸಾವಿರ ಆಯ್ತು ಹಂಗಾರೆ ಮಾಡಿ ಯೇಸು ಕ್ರಿಸ್ತು ಏನ್ರೀ ದೇವ್ರ ಹತ್ರ ಒಂದ್ ಸೈನ್ ಕೊಟ್ಟಿದ್ರೆ ಮುಗ್ದೋಗಿರೋದು ಎಪ್ಪತ್ತೆರಡು ಸಾವಿರ ಜನ ದೂತ್ರಗಳು ಸ್ಪಾಟ್ ಅಲ್ಲಿ ಬಂದು ಏನ್ ಮಾಡಿದ್ರು ಯೇಸು ಕ್ರಿಸ್ತನ್ಗೆ ಆ ಪ್ರೊಟೆಕ್ಷನ್ ಕೊಟ್ಟಿರೋರು ಆ ಒಬ್ಬ ದೂತ ಬಂದ್ರೇನೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನ ನಾಶ ಮಾಡೋರೆ ಅಂದ್ರೆ ಇನ್ ಏನಾರ ಎಪ್ಪತ್ತೆರಡು ಸಾವಿರ ಜನ ದೂತ್ರ ಬಂದಿದ್ರೆ ಏನಾಗಿರೋದಿ ಭೂಮಂಡಲನ ಅಲ್ವರ ಅದೇ ಯೇಸು ತನ್ನ ಒಂದು ಪವರ್ ನೇಮ್ ಮಾಡಕ್ ಹೋಗಿಲ್ಲ ಅವರು ಯೂಸ್ ಮಾಡಕ್ಕೆ ಹೋಗಿಲ್ಲ ಅದರ ಅದಕ್ಕೆ ನೋಡ್ಬೇಕಾರೆ ಇಷ್ಟೋ ಒಂದು ಪವರ್ಫುಲ್ ಆಗಿರೋಂತ ಏಂಜಲ್ಸ್ ನ ನಮಗ್ ಏನ್ ಮಾಡೋ ದೇವ್ರ ಇವಾಗ ಒಂದು ಪ್ರೊಟೆಕ್ಷನ್ ಗಾಗಿ ಏನ್ ಮಾಡೋರು ಇವಾಗ ಕೊಟ್ಟವ್ರೆ ಇವಾಗ ನಾವು ದೇವ್ರ ಮೇಲೆ ಎಷ್ಟು ನಂಬಿಕಸ್ತರಾಗಿರ್ಬೇಕು ಎಷ್ಟು ವಿಶ್ವಾಸ ಉಳ್ಳವರಾಗಿರ್ಬೇಕು ನಾವು ಅದರ ಅದಕ್ಕೆ ನೋಡಿ ಇನ್ನೊಂದು ವಚನ ಕೀರ್ತನೆ ಮೂವತ್ ನಾಲ್ಕು ಏಳು ಯಹೋವನ ಭಯ ಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಕಾವಲಾಗಿದ್ದು ಏನ್ ಮಾಡ್ತಾರಂತೆ ಕಾಪಾಡ್ತಾರಂತೆ ಅದರ ಇನ್ನೊಂದು ಮ್ಯಾಥ್ಯೂ ಏಯ್ಟೀನ್ ಚಾಪ್ಟರ್ ಟೆಂತ್ ವರ್ಸ್ ಮ್ಯಾಥ್ಯೂ ಏಯ್ಟೀನ್ ಚಾಪ್ಟರ್ ವರ್ಸ್ ಟೆನ್ ಮತ್ತೆ ಹದಿನೆಂಟು ಹತ್ತು ಹದಿನೆಂಟು ಒಂದ ಆ ವೇಳೆ ಒಬ್ಬನಾದರೂ ಹದಿನೆಂಟು ಒಂದ ಹದಿನೆಂಟು ಕರೆಕ್ಟ್ ಓದಿ ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ತನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಾ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ನೋಡ್ರಾ ತಂದೆಯ ಒಂದು ಮುಖವನ್ನು ದೂತರುಗಳು ಏನ್ ಮಾಡ್ತಾರೆ ಯಾವಾಗ ಅಂದ್ರೆ ಏನು ಹಾಟ್ ಲೈನ್ ಕನೆಕ್ಷನ್ ನಾವೇನೋ ಒಂದು ಪ್ರೇಯರ್ ರಿಕ್ವೆಸ್ಟ್ ಹಾಕಿದ್ರೆ ಟಕ್ ಅಂತ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ದೇವ್ರು ಆನ್ಸರ್ ಮಾಡ್ತಾರೆ ಆದ್ರೆ ಆ ಪ್ರಾರ್ಥನೆ ಯಾವ ಚಿತ್ರದಲ್ಲಿ ಇರ್ಬೇಕು ದೇವರ ಚಿತ್ರದಲ್ಲಿ ಎಸ್ ಇಲ್ಲಾಂದ್ರೆ ನಾವು ಅಪ್ಪಲೆ ತಿಪ್ಪಲೆ ಮಾಡಿ ಏನ್ ಕೇಳ್ಕೊಂಡ್ರೆ ಏನಾಗಲ್ಲ ಆಗಲ್ಲ ಅಂಗರ ದೇವ್ರ ಚಿತ್ತಲ್ ಇದ್ರೆ ಖಂಡಿತವಾಗ ಏನ್ ಮಾಡ್ತಾರೆ ದೇವರನ್ನ ಅನ್ಸರು ಮನೆ ಮಾಡ್ತಾರೆ ಅಂಗ್ರೆ ಇಷ್ಟೊಂದು ಪ್ರೊಟೆಕ್ಷನ್ ದೇವ್ರ ಏನ್ ಮಾಡ್ತಾರೆ ನಮಗೆ ನಮ್ಗೆ ಕೊಟ್ಟರೆ ಅದಕ್ಕೆ ಹೇಳ್ತಾರಲ್ಲ ಮೃದರ್ಸೆ ಹೇಳ್ಬೇಕಾರೆ ನಿಮ್ಮ ತಲೆ ಒಂದು ಕೂದಲು ಕೂಡ ಏನಾಗೋದಿಲ್ಲ ಆತನ ಪರ್ಮಿಷನ್ ಇಲ್ದಿರ ಬುಳಕೆ ಏನ್ ಕೆಳ ಬೀಳಕ್ಕೆ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದ್ ಕೂಡ ನಾವೇನು ನೋಡ್ತೀವಿ ಅಂತಂದ್ರೆ ಹೇಳ್ತಾರೆ ಕಾರ್ಯಸದ್ದಲ್ಲಿ ಈ ತರ ದೇವ್ರ ಮಕ್ಳುಗಳನ್ನ ದೇವ್ರೇ ಮಾಡ್ತಂತೆ ಪ್ರತ್ಯೇಕವಾಗಿ ಅವ್ರನ್ನ ಆಯ್ಕೆ ಅಂತ ನೋಡ್ತೀವಿ ಅದರ ವೆರಿ ಗುಡ್ ಅದರ ಅದಕ್ಕೆ ಇನ್ನೂ ಅನೇಕ ವಚನಗಳಿದೆ ನೀವು ಮನೇಲಿ ಬೇಕಾದ್ರೆ ಓದಿ ಎರಡನೇ ತಿಮ್ಮತ್ತು ಎರಡು ಹತ್ತೊಂಬತ್ತು ಮಲಾಕಿ ಮೂರು ಹದಿನೇಳು ಇವೆಲ್ಲ ವಾಕ್ಯದಲ್ಲಿ ನಮ್ಗೆ ಮಾಡೋರೆ ಅನೇಕ ಒಂದು ಡೀಟೇಲ್ಸ್ ನಮ್ಗೆ ಮಾಡೋರೆ ಮಾಡವ್ರೆ ನಮ್ಗೆ ಕೊಟ್ಟಿದ್ದಾರೆ ಅದರ ಸೊ ಅದಕ್ಕೆ ನಾವೇ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ದಾವಣಗೆರೆಯಿಂದ ರಾಜಪುರದವರು ಓದ್ತೀರಾ ನೂತನ ಸೃಷ್ಟಿಯನ್ನು ಪರಿಗಣಿಸುವುದು ನಮಗೆ ಅನುರೂಪವಾಗಿದೆ ಯಾಕೆಂದರೆ ಇಲ್ಲಿ ನೂತನ ಜೀವಕ್ಕೆ ಸಂಬಂಧಿಸಿದ ನೀವು ಹೊಸದಾಗಿ ಹುಟ್ಟಬೇಕು ಎಂಬ ಅದರ ಕರೆಯು ಕರ್ತನಿಂದ ಸೂಚಿತವಾಗಿದೆ ಇಲ್ಲಿ ಈ ಲೋಕದ ಜೀವಿಗಳಾಗಿ ಮಾನವ ಸ್ವಭಾವದಲ್ಲಿ ಸಹಜ ಹುಟ್ಟುವಿಕೆಯು ನೂತನ ಸೃಷ್ಟಿಯ ನೂತನ ಹುಟ್ಟಿನ ಭಾವನೆಗಳ ಕಡೆಗೆ ನಮ್ಮ ಮನಸ್ಸನ್ನು ಸಾಗಿಸುತ್ತದೆ ಸ್ವಾಭಾವಿಕ ಹುಟ್ಟುವಿಕೆಯ ಮುನ್ನ ಗರ್ಭಧಾರಣೆ ಜೀವ ತುಂಬುವಿಕೆ ಕಡೆಯಲ್ಲಿ ಜನನ ಅದರಂತೆ ನೂತನ ಸೃಷ್ಟಿಯ ವ್ಯವಸ್ಥೆಯಲ್ಲಿಯೂ ಸಹ ಮೊದಲನೇದು ನಾವು ವಾಕ್ಯ ಮತ್ತು ಆತ್ಮನಿಂದ ಅಂಕುರವಾಗಬೇಕು ಎರಡು ನಾವು ಹೊಂದಿದ ಸತ್ಯದ ಆತ್ಮನಿಂದ ಚೈತನ್ಯ ಹೊಂದಿ ವೃದ್ಧಿಗೊಳ್ಳಬೇಕು ಮತ್ತು ಮೂರನೇದು ಈ ಅಭಿವೃದ್ಧಿ ಪ್ರಕ್ರಿಯೆಯು ಮುಂದುವರೆದಲ್ಲಿ ದೇವರ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಗೊಂಡ ನೆಲೆಗೊಂಡಲ್ಲಿ ಅದು ನಮ್ಮನ್ನು ಅಲಸ್ಯಗಾರರನ್ನಾಗಲಿ ಅಥವಾ ನಿಷ್ಕಲರನ್ನಾಗಲಿ ಮಾಡದೆ ನಾವು ಹತ್ತಿರ ಹತ್ತಿರವಾಗಿ ಜನನಕ್ಕೆ ಬಂದು ಕ್ರಿಸ್ತನ ದೇಹದ ಅಂಗಗಳಾಗಿ ಪ್ರಥಮ ಪುನರುತ್ಥಾನದಲ್ಲಿ ಪಾಲುಗಾರರಾಗುತ್ತೇವೆ ಪುನರುತ್ಥಾನ ಮತ್ತು ಸ್ವಾಭಾವಿಕವಾದ ಲೌಕಿಕ ಮಾನವ ಜೀವಿತದಿಂದ ದೈವ ಸ್ವಭಾವ ಹೊಂದಿದ ಪರಲೋಕದ ಜೀವಿಗಳಾಗಿ ಪೂರ್ಣವಾದ ಬದಲಾವಣೆ ಹೊಂದುವುದನ್ನು ಕುರಿತು ನಾವು ಹೇಳುವುದು ಬಹಳವಿದೆ ಆರನೇ ಅಧ್ಯಾಯ ನೋಡಿರಿ ಆದರೆ ನಾವಿಲ್ಲಿ ಹುಟ್ಟೋಣದ ಬಗ್ಗೆ ವಿಶಿಷ್ಟವಾಗಿ ಲಕ್ಷಿಸುವವರಾಗಿದ್ದೇವೆ ಈ ಪದವು ಸ್ಪಷ್ಟವಾಗಿ ದೇವರ ಮಕ್ಕಳಾಗಿ ಹುಟ್ಟುವುದನ್ನು ಸೂಚಿಸುತ್ತದೆ ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟುವವರಲ್ಲ ದೇವರಿಂದಲೇ ಹುಟ್ಟುವವರು ಯೋಹಾನ ಒಂದು ಹದಿಮೂರು ಅಪಸ್ತ್ರನಾದ ಪೌಲನು ಸಹ ಆಯ್ದುಕೊಂಡ ನೂತನ ಸೃಷ್ಟಿ ಮತ್ತು ಅವರ ಶಿರಸ್ಸಾದ ಕ್ರಿಸ್ತ ಮತ್ತು ಅವರ ಕರೆಯಲ್ಪಟ್ಟ ಗೌರವಾಯುತ ಸ್ಥಿತಿ ಇವುಗಳನ್ನು ಉದ್ದೇಶಿಸಿ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ ಆರೋನನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ನಾಲ್ಕು ಎಂದು ಬರೆಯುತ್ತಾನೆ ಸತ್ಯ ನೋಡ್ಬೇಕಾದ್ರೆ ಈ ಒಂದು ನೂತನ ಸೃಷ್ಟಿ ಇದನ್ನ ದೇವರು ಹೆಂಗಪ್ಪ ಸಿದ್ಧ ಮಾಡ್ತಾರೆ ಅಂತಂದ್ರೆ ಆ ಯೇಸುಕಸ್ ನಿಕೋಡಿಮೇಶ್ ಕೇಳಂತ ರೀತಿಯಲ್ಲಿ ಪದಲೋಕ್ಕ ರಾಜ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ನೀವೇನಾಗಬೇಕು ಹೊಸದಾಗಿ ಹುಟ್ಟಬೇಕು ಅಂತ ಮುಂಟ ಹೇಳ್ತಾರೆ ಸೊ ಹೊಸದಾಗಿ ಹುಟ್ಟಬೇಕು ಅಂತ ಹೇಳಿದ ತಕ್ಷಣ ನಿಕೋಡಿಮೇಶ್ ತುಂಬಾ ಆಶ್ಚರ್ಯ ಆಗ್ಬಿಡ್ತಾರೆ ಸ್ವಾಮಿ ಹೇಗೆ ತಿರ್ಗಾ ಹೊಸದಾಗಿ ಹುಟ್ಟೋದು ತಿರ್ಗ ನಾವು ತಾಯಿ ಗಿರದೋಗಿ ತಿರ್ಗಾ ಇನ್ನು ಸೇರಿ ಹುಟ್ಟದಿಕ್ ಸಾಧ್ಯನಾ ಅಂತ ಕೇಳ್ಬೇಕಾದ್ರೆ ಅವಾಗ ಯೇಸಕಸ್ ಹೇಳ್ತಾರೆ ಮಾಂಸದಲ್ಲಿ ಹುಟ್ಟಿದ್ದು ಮಾಂಸವೇ ಆತ್ಮದಲ್ಲಿ ಹುಟ್ಟಿದ್ದು ಆತ್ಮವೇ ಅಂತ ಏನ್ ಮಾಡ್ತಾರಲ್ಲ ಹೇಳ್ತಾರೆ ಓದಿಂತೀನಿ ಜಾನ್ ಥರ್ಡ್ ಚಾಪ್ಟರ್ ಯೋಹನ ಯೋಹನ ಮೂರನೇ ಅಧ್ಯಾಯದಲ್ಲಿ ಆಯಿತು ಐಸ ಅಲ್ವಾ ದೇಹದಿಂದ ಸುಟ್ಟಿದ್ದು ಸುಟ್ಟಿದ್ದು ದೇಹವೇ ಆತ್ಮನ್ ನಿಂದ ಹುಟ್ಟಿದ್ದು ಆತ್ಮವೇ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ ಅದರ ಸಫಲವನ್ನು ಹೇಳುತ್ತಿ ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಆತ್ಮನಿಂದ ಹುಟ್ಟಿದ್ದವರೆಲ್ಲರೂ ಅದರಂತೆಯೇ ಅಂದನು ಅದಕ್ಕೆ ನೋಡಬೇಕ್ರೆ ಇಲ್ಲಿ ಯೇಸು ಕ್ರಿಸ್ತು ಏನ್ಮಾಡ್ತಾರೆ ಅಂತಂದ್ರೆ ಆತ್ಮದಿಂದ ಹುಟ್ಟಿದವರು ಆತ್ಮವೇ ಮಾಂಸದಿಂದ ಹುಟ್ಟಿದ್ದು ಮಾಂಸವೇ ಅಂತ ಏನು ಮಾಡ್ತಾರೆ ನಿಕೋಡಿಮಸ್ ಕೆಳಂಥ ಪ್ರಶ್ನೆಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ತಾರೆ ತಾಯಿ ತಿರ್ಗಾ ತಿರುಗಾ ಅಂತ ಕೇಳ್ಬೇಕಾದ್ರೆ ಇಲ್ಲಪ್ಪ ಹಂಗಲ್ಲ ತಾಯಿ ಗರ್ಭದಲ್ಲಿ ಹುಟ್ಟಬೇಕಾರೆ ಏನಾಗಿರ್ಬೇಕು ಮಾಂಸದಲ್ಲಿ ಹುಟ್ಟಿರೋರು ಮಾಂಸದಲ್ಲೇ ಏನಬೇಕು ಮೊದಲು ಗರ್ಭಧರಣೆ ಆಗಿರ್ಬೇಕು ಅಂತ ಒಂದು ಪಾಯಿಂಟ್ ಹೇಳ್ತಾರೆ ಅದರ ಹೇಳ್ತಾರೆ ಮಾಂಸದಲ್ಲಿ ಹುಟ್ಟಿರೋದು ಮಾಂಸವೇ ಅಂತಂದ್ರೆ ಮಾಂಸದೊಬ್ರು ಹುಟ್ಟಬೇಕಾದ್ರೆ ಫಸ್ಟ್ ಏನಾಗಿರ್ಬೇಕು ಒಂದು ಗರ್ಭಧರಣೆ ಆಗಿರಬೇಕು ಅಂದ್ರೆ ಗರ್ಭಧಾರಣೆ ಆಗಿದ್ಮೇಲೆ ಏನಾಗೋದಿಕ್ ಸಾಧ್ಯ ಎಂದ್ರೆ ಹುಟ್ಟೋದಿಕ್ಕೆ ಸಾಧ್ಯ ಗರ್ಭಧರಣನೆ ಆಗಿಲ್ಲ ಅಂತಂದ್ರೆ ಹುಟ್ಟೋದಿಕ್ಕೆ ಅಸಾಧ್ಯ ಅದೇ ತರ ನೋಡ್ಬೇಕಾದ್ರೆ ಯಾರೋ ಒಬ್ರು ಪವಿತ್ರ ಆತ್ಮದಲ್ಲಿ ಏನ್ ಆತ್ಮೀಕ ಶರೀರದಲ್ಲಿ ಹುಟ್ಟಬೇಕು ಅಂತಂದ್ರೆ ಅವ್ರೇನಾಗಿರ್ಬೇಕು ಗರ್ಭಧಾರಣೆ ಆಗಿರ್ಬೇಕು ಅಂತ ಹೇಳ್ತಾರೆ ಏನಿದು ಆತ್ಮದಲ್ಲಿ ಹುಟ್ಟೋದು ಅಂತಂದ್ರೆ ಎಷ್ಟೋ ಜನ ಏನ್ ತಪ್ಪಾಗಿ ಕಲ್ಪನೆ ತಿಳ್ಕೊಂಡ್ಬಿಡ್ತಾರೆ ಅಂತಂದ್ರೆ ನಾವು ಯಾವಾಗ ಬ್ಯಾಪ್ಟಿಸಮ್ ತೊಗೊಂತೀರೋ ಯಾವಾಗ ದೇವನಿಗೆ ಪವಿತ್ರ ಆತ್ಮ ಕೊಡ್ತಾರೆ ಅವಾಗ ನಾವ್ ಏನಾಗ್ಬಿಡ್ತೀರಿ ಆತ್ಮದರು ಉಟ್ಬಿಡ್ತೀರಿ ಅಂತ ಹಂಗೆ ಹೇಳೋದಿಲ್ಲ ಯೇಸು ಕೃಷ್ಣ ಹೇಳ್ತಾರೆ ಆತ್ಮದಿಂದ ಹುಟ್ಟಿರೋರು ಹೇಗಿರ್ತಾರಂತೆ ಗಾಳಿ ಆಗಿರ್ತಾರೆ ಯಾವಾಗ ಬರ್ತಾರೆ ಅಂದ್ರೆ ಏನ್ ಅವ್ರು ಬರುವಂತ ಒಂದು ಇದಾಗ್ಲಿ ಹೋಗಂತ ಇದಾಗ್ಲಿ ಏನಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಸಪ್ಪಳ ಮಾತ್ರ ಏನಾಗ್ತಾರೆ ಕೇಳಿಸ್ತಾರೆ ಕಣ್ಣಿಗೆ ಏನಾಗಲ್ಲ ಕಾಣಿಸಲ್ಲ ಅಂತ ಹೇಳ್ತಾರ ಏನಾದ್ರೆ ಇನ್ವಿಸಿಬಲ್ ಸ್ಪ್ರಿಟ್ ಬೀಂಗ್ಸ್ ಬಾಡಿ ಬಗ್ಗೆ ಏನ್ ಮಾಡ್ತದಲ್ಲ ಹೇಳ್ತಾ ಅದು ನಮ್ಗೆ ಇವಾಗ ಏನ್ ಮಾಡಿಲ್ಲ ಕೊಟ್ಟಿಲ್ಲ ನಮ್ಗೆ ಕೊಡೋದು ಯಾವಾಗಂದ್ರೆ ಸತ್ಯ ಮೊದಲನೇ ಪುನರ್ತನ ಏನ್ ದೇವ್ರ ನಮಗೆ ನಮಗೆ ದಯ ಪಾಲ್ಸೋದು ಅಲ್ಲರ ಅದಕ್ಕೆ ನೋಡ್ಬೇಕಂದ್ರೆ ಫಸ್ಟ್ ಏನಾಗಬೇಕು ಇವಾಗ ಗರ್ಭಧಾರಣೆ ಆಗ್ಬೇಕು ಅದಕ್ಕೆ ಯಾರೆಲ್ಲ ಕಾನ್ಸಿಕ್ರೇಷನ್ ಮಾಡಿ ಕೃಷ್ಣಲ್ಲಿ ಒಂದು ದೀಕ್ಷ ಸ್ನಾನ ತಗೊಂತಿರೋ ದೇವ್ ನಮ್ಗೆ ಏನ್ ಮಾಡ್ತಾರೆ ಪವಿತ್ರ ಆತ್ಮ ಕೊಟ್ಬಿಟ್ಟು ನಮ್ಗೆ ಗರ್ಭಧಾರಣೆ ಮಾಡ್ತಾರೆ ಇವಾಗ ಅದು ಗರ್ಭಧಾರಣೆ ಆದ್ಮೇಲೆ ಏನಾಗಬೇಕು ನಮ್ಮ ಒಂದು ಹಳೆಯ ಮನುಷ್ಯನ ಒಂದು ದೇಹದಲ್ಲಿ ಹೊಸ ಸೃಷ್ಟಿ ಏನಬೇಕು ಇವಾಗ ದಿನನಿತ್ಯ ಬೆಳಿತಾ ಹೋಗ್ಬೇಕು ಅದರ ಹೆಂಗ್ ಬೆಳಿಬೇಕು ಗಟ್ಟಿ ಮುಟ್ಟಾಗಿ ಏನ ಬೇಕು ಬೆಳಿಬೇಕು ಅದರ ಇಲ್ಲ ಅಂದ್ರೆ ಮಗು ಊಟಂತ ಮಗು ಹೆಂಗಿರ್ತದೆಲ್ಲ ಇರ್ತೈತಿ ಹಾ ಅದರ ವೀಕ್ ಆಗಿರ್ತದೆ ಅದರ ಸದ್ಯ ನೋಡ್ಬೇಕ್ರೆ ಅದಕ್ಕೆ ನಾವೇನಾಗಿರ್ಬೇಕು ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ನಾವೇನು ಏನ್ ತಿನ್ಬೇಕು ಇವಾಗ ನಮ್ಮ ನೂತನ ಸೃಷ್ಟಿ ಕ್ರಿಸ್ತನ ಒಂದು ಸೌರಭ್ಯದಲ್ಲಿರುವಂತ ನೂತನ ಸೃಷ್ಟಿ ಒಂದು ಲಕ್ಷ ನಲವತ್ತ ಸಾವಿರಕ್ಕೆ ದೈವಿಕ ಸ್ವಭಾವ ಹುಟ್ಟಬೇಕು ಅಂತಂದ್ರೆ ನಾವೇನು ಮಾಡಬೇಕು ದಿನ ಒಳ್ಳೆ ಆಹಾರನೇ ಮಾಡಕ್ ನಾವು ತಿನ್ನಬೇಕು ಅದ್ರ ತಿಂದವಾಗ ಏನಾಗ್ತದೆ ತಾಯಿ ಗರ್ಭದಲ್ಲಿ ಮಗು ಏನು ಮಾಡ್ತಾರೆ ಒಂದು 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 ಟೈಮ್ ಬಂದವಾಗ ಕೆಲಸ ಮಾಡಕ್ ಶುರು ಮಾಡ್ತಾರೆ ಕೈಕಾಲ ಓಡಿಸೋದಿಕ್ ಏನು ಮಾಡ್ತಾರೆ ಶುರು ಮಾಡ್ತಾರೆ ಅದಕ್ಕೆ ಕುಕೆನಿಂಗ್ ಅಂತ ಹೇಳ್ತಾರೆ ಕುಕೆನಿಂಗ್ ಅಂತಂತಂದ್ರೆ ಜೀವ ಇರೋದು ಹೊರಗಡೆ ಏನಾಗ್ತದೆ ಶುರು ಆಗ್ತಾರೆ ಅದು ಕೈ ಕಾಲು ಶೇಕ್ ಮಾಡೋದು ಅದು ಮೂವ್ ಮಾಡೋದು ತಾಯಿ ಗರ್ದಲ್ಲಿ ಇಟ್ಕೊಂಡೆ ಮೂವ್ ಮಾಡೋದು ಏನಾಗ್ತದೆ ಅಲ್ಲಿ ಅಲ್ಲಿ ಗೊತ್ತಾಗ್ತದೆ ಅಲ್ವರ ಇದೇ ನಮ್ಮ ಜೀವಿತದಲ್ಲಿ ನಾವು ಕಾನ್ಸಿಕ್ರೇಷನ್ ಮಾಡ್ಕೊಳೋದಲ್ಲ ನಮ್ಮಲ್ಲಿ ಕಾನ್ಸಿಕ್ರೇಷನ್ ಎಫೆಕ್ಟ್ ಏನಾಗಿರ್ಬೇಕು ಇರಬೇಕು ಅಲ್ಲರ ಏನಾಗಿರ್ಬೇಕು ನಮ್ಮಲ್ಲಿ ಕ್ರಿಯೆಗಳೇನಬೇಕು ನೆಕ್ಸ್ಟ್ ಬರಬೇಕು ಅಲ್ವರಾ ಏನು ಕ್ರಿಯೆ ಕಾನ್ಸಿಕ್ರೇಷನ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ದೇವ್ರ ಒಳ್ಳೆ ನಂಬಿಕೆ ಇರ್ತಾರೆ ಬರೀ ನಂಬಿಕೆ ಇದ್ರೆ ಸಾಕ ಅಂತಂದ್ರೆ ಆ ನಂಬಿಕೆ ಬಗ್ಗೆ ಏನಾಗಬೇಕು ಕ್ರಿಯೆ ರೂಪದಲ್ಲಿ ಬರೋಕೆ ಏನಾಗಬೇಕು ಅಲ್ಲಿ ಅಲ್ಲಿ ಶುರು ಆಗ್ಬೇಕು ಅಲ್ಲಾರ ಏನಪ್ಪ ಕ್ರಿಯೆ ರೂಪದಲ್ಲಿ ಅಂದರೆ ಫಸ್ಟ್ ದೇವ್ರ ಮೇಲೆ ನಮ್ಗೆ ಏನಾಗಿರ್ತಾರೆ ಒಂದು ನಂಬಿಕೆ ಇರ್ತಾರೆ ಅಲ್ಲಾರ ಏನಂತ ನಂಬಿಕೆ ಎಲ್ಲ ರೀತಿ ನಮ್ಗೆ ಮಾಡ್ತಾರೆ ಕೃಪೆ ಕೊಟ್ಟು ನಡ್ಸ್ಕೊಡ್ತಾರೆ ಅನ್ಬಿಟ್ಟು ಆದರೆ ನಮ್ಗೆ ಏನೋ ಶೋಧನೆ ಬರಬೇಕಾದ್ರೆ ನಾವು ತಗೊಂಡಂತ ನಿರ್ಧಾರಗಳು ಹೆಂಗಿರ್ತಾರೆ ಅಯ್ಯೋ ಇಜನೋ ಅರ್ಜೆಂಟಾಗಿ ಒಂದು ಕೆಲಸ ಬಂದ್ಬಿಡ್ತು ಬ್ರದರ್ ಇವೆಲ್ಲ ಇರಲಿ ಹಾಂ ಅವೆಲ್ಲ ನೆಕ್ಸ್ಟ್ ನೆಕ್ಸ್ಟು ನಮ್ಮ ಅರ್ಜೆಂಟಾಗಿ ಒಂದು ಕೆಲಸ ಇದೆ ಫಸ್ಟ್ ಆ ಕೆಲಸ ಮುಗಿಸ್ಕೊಂಬಿಟ್ಟೆ ಮಾಡೋಣ ನಾವು ಮಾಡೋಣ ಅಂತ ಅನ್ಬೇಕಾದ್ರೆ ನಮ್ಮ ನಂಬಿಕೆ ಏನಾಗಿದೆ ಅವಾಗ ವ್ಯರ್ಥವಾಗಿದೆ ಅಂತ ನಾವು ನೋಡ್ಬೇಕ್ರೆ ಯಾವ್ದಿಗೆ ಇಂಪಾರ್ಟೆನ್ಸ್ ಕೊಡ್ತೀರಿ ಅಂದ್ರೆ ನಮ್ಮ ಒಂದು ಅನೇಕ ಒಂದು ಆಕ್ಟಿವಿಟೀಸು ಕಮಿಟ್ಮೆಂಟ್ಸು ಫಂಕ್ಷನ್ಸು ಅದರ ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀರಾ ಅಥವಾ ನಾವು ಕಲ್ತಿರೋಂಥ ಒಂದು ಸುಳ್ಳು ಆ ಬೋಧನೆಗಳಿಗೆ ನಾವು ಇನ್ನೂ ಕಿವಿ ಕೊಟ್ಟು ನಾವು ಲಕ್ಷ್ಯ ಕೊಡ್ತಾ ಇದ್ದೀರಾ ಅದಕ್ಕೆ ಮುಖ್ಯತ್ವ ಕೊಡ್ತಾ ಇದ್ದೀರಾ ಅಥವಾ ದೇವ್ರಿಗೆ ಮುಖ್ಯತ್ವ ಕೊಡ್ತಾ ಇದ್ದೀರಾ ಅಂತ ದೇವ್ರೇನ್ ಮಾಡ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ನೋಡ್ತಾರೆ ನಾವು ಸತ್ಯಕ್ಕೆ ಬಂದ ಮೇಲೆ ದೇವ್ರಿಗೆ ತಪ್ಪಿಸ್ಕೊಟ್ಟ ಮೇಲೆ ನಮ್ಮಲ್ಲಿ ಏನಾಯ್ಬೇಕು ಬದಲಾವಣೆಗಳು ಏನಾಗಬೇಕು ದೇಹದಲ್ಲಿ ಇರಬೇಕು ಅಲ್ಲರ ಏನಿಲ್ಲ ನೋಡಿ ಇವಾಗ ಏಸು ಕ್ರಿಸ್ತು ಏಸು ಕ್ರಿಸ್ತು ಏನ್ ಮಾಡ್ತಾರೆ ಮಲ್ಕೆಸ್ತು ಕಿವಿ ಏನ್ ಮಾಡ್ತಾರೆ ಕಟ್ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಂಟಿಸ್ತಾರೆ ಕರೆಕ್ಟಾ ಆ ಆ ಮಲ್ಕೆಸ್ಸು ನೆಕ್ಸ್ಟ್ ಏನಾಗ್ತಾರೆ ಮುಂದಕ್ಕೆ ಗೊತ್ತಾ ಯಾರ್ಗಾರ ಏನಾಗ್ತಾರೆ ಅಂತವ್ರು ಆಗ್ಬಹುದ್ರಿಂಬಾಲಕ ಈ ಬಿಕೆಮೆ ಫಾಲೋರ್ ಆಫ್ ಕ್ರೈಸ್ಟ್ ಅಂತ ಯೇಸು ಕ್ರಿಸ್ತು ಶಿಲ್ಬೆ ಎತ್ಕೊಂಡೋದ್ರು ಅವಾಗ ಶಿಲ್ಬೆ ತೊಳಕಾಗಿಲ್ಲ ಅವಾಗ ಒಬ್ಬರಿಗೆ ಒಬ್ರು ಬರ್ತಾರೆ ಯಾರು ಯಾರವ್ರ ಹೆಸರು ಅವರು ಸಮಾಧಿ ಕೊಟ್ಟಿದ್ದು ಅದರ ಈ ಶಿಲ್ಬೆತ್ತೆಲ್ಪ್ ಮಾಡಿದ್ರೆ ಸಿಮಿಯೋನ್ ಅಂತರ ಸಿಮೋನ ಕನ್ನಡದಲ್ಲಿ ಸಿಮೋನ ಅಂತ ಬರ್ತದ್ರ ಅವರು ಅವ್ರ ಇಬ್ರು ಮಕ್ಕಳು ಮತ್ತೆ ಅವ್ರ ಹೆಂಡತಿ ಎಲ್ಲರೂ ಕ್ರಿಸ್ತನ ನಂಬಿಕೆಗೆ ಬರ್ತಾರೆ ಯೇಸು ಕ್ರಿಸ್ತ ಫಾಲೋವರ್ ಆಗ್ತಾರೆ ಅದರ ಅಪೋಸ್ಟ್ಲ್ ಪೌಲ್ ಆ ಸಿಮೋನ್ ಅವರು ಮಿಸ್ಸಸ್ ನ ಹೆಂಡತಿನ ಅಪೋಸ್ಟ್ಲ್ ಪೌಲ್ ಏನಂತ ಕರೀತಾರೆ ತಾಯಿ ಅಂತ ಕರೀತಾರೆ ಬೈಬಲ್ ಇದೇವಲ್ಲ ಇವೆಲ್ಲ ಹೋದ್ರಿ ಅಲ್ಲ ಇವೆಲ್ಲ ಇಲ್ಲ ಒಂಥರ ಸೂಪರ್ ಕ್ಯೂಸ್ ಇದು ಇವೆಲ್ಲ ನೀವು ನಾ ಹೇಳಂತೈಬಲ್ ಬರ್ದಿರ್ ಕಳೀವ್ ನೋಡ್ಸ್ಬೇಕಲ್ಲಿ ಇವೆಲ್ಲ ವಚನ ಹುಡುಕ್ರಿ ನೀವು ಹುಡ್ಕ್ಬಿಟ್ಟು ಇನ್ಸಿಡೆಂಟ್ ಓದಿ ಅದೌರ ನಾನು ಹೇಳೋದನ್ನೆಲ್ಲ ಹೋಮ್ ವರ್ಕ್ ಮಾಡಿರ್ತೀನಿ ನೋಡೋಣ ಅದಕ್ಕೆ ನೋಡ್ರಿ ನೋಡಿ ಯೇಸು ಕೃಷ್ಣನ್ ಜೀವಿತ ಹೆಂಗ್ ಬದಲಾವಣೆಗೆ ನೋಡಿಂತಿನಿ ಇವ್ರು ಯಾರು ಯೇಸು ಕೃಷ್ಣನ್ ಜೊತೆಗೆ ತ್ರೀ ಅಂಡ್ ಹಾಫ್ ಇಯರ್ಸ್ ಇದ್ರ ಅಪ್ಪ ಎಷ್ಟು ಫ್ರಾಕ್ಷನ್ ಆಫ್ ಅ ಮೂಮೆಂಟ್ ಎಷ್ಟೊತ್ತಿದ್ರು ಸಿಮೋನು ಯೇಸು ಕೃಷ್ಣನ್ ಶಿಲ್ಬೋದಕ್ಕೆ ಮೋಸ್ಟ್ಲಿ ನಾವು ಒನ್ ಅವರ್ ಟೂ ಅವರ್ಸ್ ಎಲ್ಪ್ ಮಾಡಿರ್ಬೋದು ಆದ್ರೆ ಯೇಸು ಕೃಷ್ಣನ್ ಜೊತೆಗೆ ಆ ಶಿಲ್ಬೆ ಜೊತೆಗೆ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡೋಗಿದ ತಕ್ಷಣ ಇವ್ರಲ್ಲಿ ಹೆಂಗ್ ಬದಲಾವಣೆಗೆ ಬಂತು ಹಿಂಗೆ ಮಾರ್ಪಾಡ್ ಬಂತು ಅಂದ್ರೆ ಇವರು ಇವ್ರ ಮನೆಯವರೆಲ್ಲರೇನಂತೆ ಕ್ರಿಸ್ತನ ಇಂಪಾಲ್ಸಲ್ ಶುರು ಆದಂತೆ ಅವ್ರ ಮಗನ ಹೆಸರು ಏನ್ ಗೊತ್ತಾ ರೂಫಸ್ ಅಂತ ಎಷ್ಟೋ ಜನ ರೂಫಸ್ ಅಂತ ಹೆಸರು ಕೊಂಡಿದ್ರು ಗೊತ್ತಾ ಅದ್ ಯಾರ ಹೆಸರು ಅಂದ್ರೆ ಸಿಮೋನ್ ಅವರ ಮಗನ ಹೆಸರು ಅವ್ರ ತಾ ಅವ್ರನ್ನ ಅವ್ರ ಮನೆ ಏನ್ ಮಾಡ್ತಾರೆ ಅಂದ್ರೆ ಅಪೋಸ್ ಲುಪೋಲ್ ತಾಯಿ ಅಂತ ಏನ್ ಮಾಡ್ತಲ್ ಕರೀತಾರೆ ಅಲ್ಲರ ಆಮೇಲೆ ಏನ್ರೀ ಹ ಯಾರೋ ನಮ್ಮ ನಿಕೋ ಮಸ್ಸು ಜೋಸಫ್ ಅರಮಿತಾ ನಮ್ಮ ಇನ್ನೊಂದು ಎಕ್ಸಾಂಪಲ್ ನೋಡುದಲ್ಲ ಇವರೆಲ್ಲ ಏನಾಗ್ತಾರೆ ಅಂತಂದ್ರೆ ಕ್ರಿಸ್ತನ ಫಾಲೋವರ್ಸ್ ಆಗ್ತಾರೆ ಪೆಂಟಿಕಾಸ್ ದಿನ ಎಷ್ಟು ಜನ ಯೇಸು ಕ್ರಿಸ್ತನ ಕನ್ವರ್ಟ್ ಆದ್ರು ಎಷ್ಟು ಜನ ಬ್ಯಾಪ್ಟಿಸಮ್ ತಗೊಂಡ್ರು ಅವಾಗ ಮೂರ್ ಸಾವಿರ ಜನ ಹಿಂಗೆ ಆಟೋಮೆಟಿಕ್ ಮ್ಯಾಜಿಕ್ ಆಗಿ ಬಂದ್ಬಿಡ್ದ ಎಲ್ಲ ಏನ್ ಮಾಡ್ತಾರೆ ಕ್ರೈಸ್ಟ್ ಬಿಹೇವಿಯರ್ ಗಳೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಂತೀನಿ ಯಾವಾಗ ಯೇಸು ಕ್ರಿಸ್ತು ಶಿವನ ಸತ್ತಿರ್ತಾರೋ ಆ ತಾಯಿ ಮೇಲೆ ನಡೆಯುತ್ತೆ ಅನೇಕ ವಿಚಾರಗಳು ಫಿಫ್ಟಿ ಡೇಸ್ ಎಲ್ಲ ಅನಲೈಸ್ ಮಾಡ್ಬೇಕಾರೆ ಅವ್ರಿಗೇನು ಗೊತ್ತಾಗಿರ್ತಾರೆ ಓ ಕ್ರೈಸ್ಟ್ ಅವರೇ ಮಸಿ ಅಂತ ನೋಡಿ ಕ್ರೈಸ್ಟ್ ಜೀವಿತದಲ್ಲಿ ಎಷ್ಟು ಬದಲಾವಣೆ ನೋಡತೀನಿ ತ್ರೀ ಅಂಡ್ ಹಾಫ್ ಇಯರ್ಸ್ ಮಾಡಿದ್ರ ಅಂತ ಕೆಲಸನ ಫಿಫ್ಟಿ ಡೇಸ್ ಅಲ್ಲಿ ಡೆತ್ ರಿಸರ್ಕ್ಷನ್ ಮುಖಾಂತರ ಏನ್ ಮಾಡೋದ್ರೆ ಅನೇಕ ಜನಗಳ ಏನ್ ಮಾಡ್ದವ್ರ ಸತ್ಯಕ್ಕೆ ತರದ್ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ದಾರ ಅದಕ್ಕೆ ಕ್ರೈಸ್ಟ್ ಒಂದು ಟಚ್ ಅವ್ರ ಜೀವಿತದ ಅನ್ಯತೆ ಹೆಂಗಿತ್ತು ಅಂದ್ರೆ ನೋಡ್ರಿ ಏನ್ರ ಅನ್ ಬಿಟ್ರು ಬಂದ್ಬಿಟ್ರು ಅಲ್ಲರ ಎಲ್ಲೆಲ್ಲೋ ಇದ್ದಾರೋ ಒಟ್ಟಿಗ್ ಏನಾಗ್ಬಿಟ್ರು ಆಗ್ಬಿಟ್ರು ಅಲ್ಲರಾ ಅದಕ್ಕೆ

ಕ್ರೈಸ್ಟ್ ಪಿಲಾತ್ ಮನೆಯಿಂದ ಎರಡು ಮನೆಗೆ ಹೋಗ್ತಾರೆ ಎರಡು ಮನೆಯಿಂದ ಪಿಲಾತ್ ಮನೆಗೆ ಬರ್ತಾರೆ ಅಷ್ಟೇ ಮುಗೀತು ನೋಡ್ರಿ ಇಬ್ಬರು ಏನಾಗ್ಬಿಟ್ರು ಫ್ರೆಂಡ್ಸ್ ಆಗ್ಬಿಟ್ರು ನಾವು ಯಾರೊಬ್ರು ಮನೆಗೆ ಕಾಲಿ ಬಿಟ್ಟು ತಿರ್ಗಾ ಬಂದ್ರೆ ಮುಗಿದೋಯ್ತು ಅವರು ಅವ್ರ ಮನ್ಸ ಅದು ಯಾರನ್ನೆಲ್ಲ ಇನ್ವಿನ್ ಮಾಡಾಕ್ಬಿಡ್ತಿರೋ ಅದ್ರ ನೋಡ್ರಿ ಹೆಂಗಿದೆ ಕ್ರೈಸ್ಟ್ದು ಏನ್ತಾರೆ ಟಚ್ ಅದೇ ಹೇಳೋದು ಅದ್ರ ಅದೇ ಹೇಳೋದು ಬ್ರದರ್ ಅಸಲ ಹೇಳ್ಬೇಕಾರೆ ಏನ್ರಿ ಕ್ರಿಸ್ತನ ಒಂದು ಏನ್ತಾರೆ ಆ ಒಂದು ಎಂತರ ಒಂದು ಕ್ವಿಕನಿಂಗ್ ಆಗ್ಬೇಕು ತಾಯಿ ಗರ್ಭದಲ್ಲಿ ಇರೋದು ಮಾತ್ರ ಅಲ್ಲ ಮಗು ಏನಬೇಕು ಒಂದು ಒಂದು ಲೆವೆಲ್ ಬಂದ್ಮೇಲೆ ತಾಯಿ ಹೊಟ್ಟೆ ಒಳಗೆ ಏನಬೇಕು ಗರ್ಭದಲ್ಲಿ ತೊಗೊಂಡಿದ್ದಿರಲಾ ನಾವೆಲ್ಲ ಬ್ಯಾಡ್ ಬೀಜನ್ ನಮ್ಮಲ್ಲಿ ಏನ್ ಬದಲಾವಣೆಗಳಿದೆ ನಮ್ಮಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ ಆಗ್ತಾ ಇದೆಯಾ ಮಾಡ್ಕೊಂತ ಇದ್ದೀರಾ ಅಥವಾ ಸುಮ್ನೆ ಹಂಗೆ ವ್ಯರ್ಥವಾಗೇ ಇದ್ದೀರಾ ಥಿಂಕ್ ಮಾಡಬೇಕು ಅಲ್ಲರ ಅದಕ್ಕೆ ನಮ್ಮ ದೇವತಾ ಮಾಡ ಒಡಂಬಡಿಕೆ ವೀನ್ವಾಗಿ ವ್ಯರ್ಥವಾಗಿ ಏನಾಗಿರ್ಬಾರ್ದು ಇರಬಾರ್ದು ವ್ಯರ್ಥವಾಗಿದ್ದವರು ಎಲ್ಲಿಗಪ್ಪ ಬರ್ತೀರಿ ಅಂತ ನೋಡ್ತೀರಿ ಅಂದ್ರೆ ದೊಡ್ಡ ಸಮೂಹಕ್ಕೆ ಬಿದ್ದೋಗ್ತೀನಿ ಸನ್ನಿವೇಶಗಳು ನೋಡ್ತೀರಿ ಅದರ ಅದಕ್ಕೆ ನಮ್ಮನ್ನ ಪರ್ಚೇಸ್ ಮಾಡಿರೋದು ಏನ್ರಿ ಎಂತ ಬ್ಲಡ್ ಇಂದ ಅಮೂಲ್ಯವಾದ ರಕ್ತದಿಂದ ಹೇಸು ಕ್ರಿಸ್ತನ ಒಂದು ರಕ್ತ ಅದರ ಬ್ಲಡ್ಗೆ ಎಷ್ಟು ಪವರ್ ಇದೆ ಗೊತ್ತಾ ಹ ಒಬ್ಬರಿಗೆ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಆದ್ರೆ ದೇಹದಲ್ಲಿಂದ ಪೂರ್ತಿ ಬ್ಲಡ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ಇಷ್ಟು ದಿನಕ್ಕೆ ಒಂದ್ಸತಿ ಬ್ಲಡ್ ಮಾಡ್ತಾರೆ ಫುಲ್ ಚೇಂಜ್ ಮಾಡ್ತಾರೆ ಕಿಡ್ನಿ ಹೋಗ್ಬಿಟ್ಟ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ತ್ರೀ ಡೇಸ್ ಟೂ ಡೇಸ್ ಒಂದ್ಸತಿ ಬ್ಲಡ್ ಏನು ಮಾಡೋದು ಕಂಪ್ಲೀಟ್ ಬ್ಲಡ್ ಏ ಮಾಡ್ಬೇಕು ದೇಹದಲ್ಲಿಂದ ಬ್ಲಡ್ ಚೇಂಜ್ ಮಾಡಬೇಕು ವ್ಯವಸ್ಥೆ ಮಾಡಿ ಓ ಯಾರ್ದೋ ಬ್ಲಡ್ ಅಂತ ಇನ್ನೊಬ್ರು ದೇಹದಲ್ಲಿ ತುಂಬಿಸ್ತಾವಾಗ ಆ ಮನುಷ್ಯ ಬದುಕ್ತಾನೆ ನೋಡಿನಿ ಬ್ಲಡ್ಗೆ ಏನು ಪವರ್ ಇದೆ ವ್ಯವಸ್ಥೆ ಮಾಡಿದ್ದೀನಿ ಆ ಬ್ಲಡ್ ಇಲ್ಲ ಅಂತಂದ್ರೆ ಡಾಕ್ಟರ್ ಏನಂತಾರೆ ತುಂಬಾ ವೀಕ್ ಆಗಿಬಿಟ್ಟಿದ್ದೀರಾ ಏನಿಲ್ಲ ನಿಮಗೆ ಬ್ಲಡ್ ಇಲ್ಲ ಸರಿ ಸರ್ ಒಂದು ಬ್ಲಡ್ ಒಂದು ಬಾಟ್ಲಿ ಉಯ್ದು ಬಿಡ್ರಿ ಆಯ್ತದ ಹಾಂ ಅದೇನಾಗಬೇಕು ದೇಹದವ್ರು ಒಳ್ಳೆ ಹೋಗಿ ಕೆಲಸ ಮಾಡಬೇಕು ಹಾಂ ಅಲ್ಲರೂ ಯಾರಾದರೂ ಬ್ಲಡ್ ನಮ್ಮ ದೇಹದಲ್ಲಿ ಬಂದಾಗ ಈ ಫಂಕ್ಷನ್ ಮಾಡ್ತದೆ ಹಾಂ ಕಿಡ್ನಿ ಫೇಲಿಯರ್ಸ್ ಹೋಗ್ಬಿಡ್ತದೆ ಹಾಂ ಆಮೇಲೆ ಏನು ರೀ ಹಾಂ ಕ್ಯಾನ್ಸರು ಬ್ಲಡ್ ಕ್ಯಾನ್ಸರ್ ಕ್ಯೂರ್ ಆಗ್ತದೆ ಅಂತಂದರೆ ಇನ್ನು ಕ್ರೈಸ್ಟ್ ಬ್ಲಡ್ ನಮ್ಮ ನಮ್ಮ ದೇಹದ ಸುಮ್ಮನೆ ಒಂದು ಟಚ್ ಆದರೆ ಏನಾಗಬೇಕು ಎಷ್ಟೋ ಬದಲಾವಣೆ ಏನಾಗಬೇಕು ತರಂಗಿರಬೇಕು ಅದನ್ನೇ ಹೇಳೋದು ಅದರ ಏನು ಹೇಳ್ತಾರೆ ಇಲ್ಲಿ ಪೀಟರ್ ಹೇಳ್ತಾರಲ್ಲ ಇವೆಲ್ಲ ನಿಮ್ಮಲ್ಲಿ ಇದ್ದು ಹೆಚ್ಚುತ್ತಾ ಬಂದರೆ ನೀವೇನಾಗಿರ್ತೀರ ನೀವೆಲ್ಲ ಏನಾಗಿರ್ತೀರಾ ಹಿಂಗೇ ಸೈಲೆಂಟ್ ಆಗಿರ್ತೀರಾ ಹಿಂಗೇ ಸೈಲೆಂಟ್ ಆಗಿರ್ತೀರಿ ಸೈಲೆಂಟ್ ಆಗಿ ಇದ್ ಬಿಡಿ ಹ್ಮ್ ತೆಗಿರಿ ತಗ ಅಂತ ಪ್ರಶ್ನೆ ಕೇಳಿದ್ರೆ ಹೆಂಗಿರ್ಬೇಕು ಗೊತ್ತಾ ಉತ್ತರ ತೆಗ್ದು ಬೈಬಲ್ ತೆಗದ್ ಓದಂಗಿರ್ಬೇಕು ಎಲ್ಲ ಬೈಬಲ್ ಐತಾ ಇಲ್ವಾ ಎಲ್ಲ ಮೊಬೈಲ್ ಇಟ್ಕೊಂಡ್ ಸುಮ್ನೆ ಬೈಬಲ್ ಎಲ್ಲ ಪಕ್ಕ ಇಟ್ಕೊಂಡ್ಬಿಡಿದಿರಾ ತೆಗಿರಿ ಬೈಬಲ್ ಮತ್ತೆ ಎಲ್ಲ ಐತೆ ಹೇಳ್ರಿ ಇದು ಈ ವಚನ ಎಲ್ಲಿ ಬರ್ತದೆ ಇವೆಲ್ಲ ನಿಮ್ಮಲ್ಲಿ ಹೆಚ್ಚುತ್ತ ಬಂದ್ರೆ ನೀವು ದೇವರ ವಾಕ್ಯದಲ್ಲಿ ಏನಾಗಲ್ಲ ಯಾವತ್ತು ನೀವು ಆಗಲ್ಲ ಅಂತ ಎಲ್ಲ ಬೈಬಲ್ ಬೈಬಲ್ ವಚನ ಹ್ಮ್ ಎಲ್ಲಿ ಯಾವ ಪೇತ್ರ ಒಂದನೇ ಪೇತ್ರ ಎರಡನೇ ಪೇತ್ರ ಎರಡನೇ ಪೇತ್ರದಲ್ಲಿ ಎಷ್ಟನೇ ಅಧ್ಯಾಯ ಏನಪ್ಪ ಇಷ್ಟೊಂದು ಗಂಭೀರವಾಗಿ ಕೂತಿದ್ರ ಸೈಲೆಂಟಾಗಿ ಆಗಿ ಎಲ್ಲೆಲ್ಲೆ ಹಾ ಹೇಳ್್ರಿ ಎರಡನೇ ಪೇತ್ರದಲ್ಲಿ ಒಂದನೇ ಅಧ್ಯಾಯನ ಯಾವ ಅಧ್ಯಾಯ ಒಂದನೇ ಅಧ್ಯಾಯ ಐದನೇ ವಚನ ಹು ಬೋಧಿ스터 8ನೇ ವಚನ ಓದಿ ಇವو ನಿಮ್ಮಲ್ಲಿ ಓದಿ 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 ಹೇಳ್ರಿ ನಿಮ್ಮಲ್ಲಿ ಇದ್ದ ಇದು ನಿಮ್ಮಲ್ಲಿ ಇದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗರಾರು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ ನೋಡ್ರ ಹೇಳ್ತಾರೆ ಇವಲ್ಲ ನಿಮ್ಮಲ್ಲಿ ಹೆಚ್ಚುತ್ತಾ ಬಂದ್ರಿ ಇದ್ದು ಹೆಚ್ಚುತ್ತಾ ಬಂದರೆ ಅಲ್ವರ ಏನ್ರಿ ನಿಮ್ಮಲ್ಲಿ ಇದ್ದಿ ಇದು ಕ್ರಿಯೆಗಳ್ ಮಾಡ್ತಾ ಇದ್ರೆ ಏನ್ರಿ ನಂಬಿಕೆಗೆ ವಿಶ್ವಾಸ ದಮೆ ಅದರ ತಾಳ್ಮೆ ಭಕ್ತಿ ಇವೆಲ್ಲ ಬೆಳೆಸ್ತಾ ಇದ್ರೆ ನೀವು ಯಾವತ್ತು ದೇವ್ರ ಜ್ಞಾನದಲ್ಲಿ ಏನಾಗೋದಿಲ್ಲ ಅಂತೆ ನಿಷ್ಫಲರಾಗದ ಆಲಸ್ಯರಾಗ್ಲಿ ಆಗದೇ ಇಲ್ವಂತೆ ಅಲ್ಲರ ಹೆಂಗಿರ್ತಾರೆ ಮರಗಳು ನೀರ್ ಕಾಲ ಹಾಕಿರತ್ತ ಮರಗಳು ಹೆಂಗಿರ್ತಾರೆ ತಕ್ಕ ಸಮಯಕ್ಕೆ ಏನ್ ಕೊಡ್ತಾರೆ ಆತರ ದೇವ್ರ ವಾಕ್ಯದಲ್ಲಿ ದೇವ್ರ ಮಕ್ಳು ಯಾವಾಗ ಹೆಂಗಿರ್ತ ಗೊತ್ತಾ ಸಮೃದ್ಧಿ ಆಗಿರ್ತಾರೆ ಅದರ ಅದಿಡ್ಬೇಕ್ರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳಂಗೆ ಇರಲ್ಲ ದೇವ್ರ ಮಕ್ಳು ಅದರ ಅದಕ್ಕೆ ಏನ್ ಮಾಡೋ ಗೊತ್ತಾ ನಾವು ನಮ್ಮಲ್ಲಿ ಏನಂತ ಆಗ್ಬೇಕು ಹಾ ಸ್ವಲ್ಪ ಚೇಂಜಸ್ ಆಗೋದಕ್ಕೆ ಆಗ್ಬೇಕು ನಮ್ಮಲ್ಲಿ ನಮ್ಮಲ್ಲಿ ಶುರು ಆಗ್ಬೇಕು ಅದರ ಅದಕ್ಕೆ ಇಂಥ ಚೇಂಜಸ್ ಆಗಿರೋದನ್ನ ದೇವ್ರ ಮಾಡೋದು ಯಾರು ಚೇಂಜಸ್ ತರಕೆ ಆ ಒಂದು ಇಂಟ್ರೆಸ್ಟ್ ಇದೆಯೋ ಅವ್ರದ್ದೇ ದೇವ್ರು ಮಾಡೋದು ಒಂದು ಸತ್ಯಕ್ಕೆ ಕರೆದಿರೋದು ಅಲ್ಲಾರ ವೆರಿ ಗುಡ್ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನಾ ಆ ನೆಕ್ಸ್ಟ್ ಪ್ರಾಗ್ರಾಫು ಆ ಯಾರೋ ಯಾವ ಯಾರತ್ರ ಇದೆಯಾ ವಾಲ್ಯೂಮ್ ಸೋ ನಾನು ಓದಿ ವೀರಸ್ ಓದಿ ಆಯಿತು ನೂತನ ಸಿಸ್ಟಮ್ ಮತ್ತು ಸ್ವಾಭಾವಿಕ ಮಾನವ ಮಾನವ ಕುಟುಂಬಕ್ಕೂ ಇರುವ ವ್ಯತ್ಯಾಸವನ್ನ ದೇವರ ವಾಕ್ಯವು ನಿರಂತರವಾಗಿಯೂ ಮತ್ತು ಸ್ಪಷ್ಟ ಸ್ಪಷ್ಟವಾಗಿಯೂ ತಿಳಿಸುತ್ತದೆ ಆದರೆ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಎರಡು ನಿರ್ದೇಶ ನಿರ್ದರ್ಶನಗಳನ್ನು ನೀಡಬಹುದು ಒಂದು ಲೋಕದ ವಿಮೋಚನೆಯನ್ನು ಕುರಿತಾಗಿ ಮಾತನಾಡುವಾಗ ಅಪೋಸ್ತಲನು ಸ್ಪಷ್ಟವಾಗಿ ಪ್ರಯಶಿತ ಯಜ್ಞವನ್ನು ಎರಡು ಭಾಗವನ್ನಾಗಿ ಮಾಡುತ್ತಾನೆ ಮೊದಲನೆಯದು ಸಭೆಗಾಗಿ ಮತ್ತೊಂದು ಲೋಕಕ್ಕಾಗಿ ಆತನು ಹೀಗೆ ಬರೆಯುತ್ತಾನೆ ಆತನು ನಮ್ಮ ಸಭೆಯ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಒಂದು ಯೋಹನ ಎರಡು 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 ಇದೇ ಅಪೋಸ್ತಲನು ಪ್ರಸ್ತುತ ಜೀವನದಲ್ಲಿ ಸಭೆಯ ಮತ್ತು ಹೋಕದ ಪರೀಕ್ಷೆ ಹಾಗೂ ಸಂಕಟಗಳನ್ನು ಪ್ರತ್ಯೇಕಿಸುತ್ತಾನೆ ಮತ್ತು ಆಯ್ ಆಯ್ದ ಸಭೆಯ ಮತ್ತು ಹೋಕದ ನಿರೀಕ್ಷೆಗಳ ಬಗ್ಗೆಯೂ ಸಹ ಹೀಗೆಯೇ ಮಾತನಾಡುತ್ತಾನೆ ಆತನೇ ಹೇಳುವುದೇನೆಂದರೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ಹೊಂದಿದ ನಾವಾದರೂ ದೇವಪುತ್ರರ ಪವಿ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನೆ ನಳುತ್ತೇವೆ ಬ್ರಹ್ಮಾಪುರ ಎಂಟು ಮೂರು ದೇಹ ಅಂದರೆ ಒಂದೇ ದೇಹವಾಗಿ ಒಂದೇ ದೇಹವಾಗಿರುವ ಸಭೆ ಇದಕ್ಕೆ ಕ್ರಿಸ್ತನೇ ಶಿರಸ್ಸು ಇದರ ವಿಮೋಚನೆಯು ಆತನೇ ಆತನೇ ಎರಡನೇ ಬರುವಿಕೆಯಲ್ಲಿ ಪ್ರಥಮ ಪುನಃಸ್ಥಾನದಲ್ಲಿ ಆಗುವುದೆಂದು ವಾಗ್ದಾನ ಮಾಡಲಾಗಿತ್ತು ಈ ಲೋಕ ಲೋಕದವರಂತೆ ನಾವು ಭಾವ್ಯವಾಗಿ ನರಳುವವರಲ್ಲ ಯಾಕೆಂದರೆ ನಾವು ಆತನ ಪವಿತ್ರಾತ್ಮನ ಮೂಲಕ ಉತ್ಪನ್ನಗೊಂಡಾಗ ಪ್ರಸ್ತುತ ಸಮಯದಲ್ಲಿ ನಿರಾಶೆ ಶೋಧನೆಗೆ ಮತ್ತು ಸಂಕಟಗಳಿಗಾಗಿ ಪ್ರತಿರೋಧಕವನ್ನು ಪಡೆದವರಾಗಿದ್ದೇವೆ ನಮ್ಮ ಆತ್ಮಗಳಿಗೆ ಲಂಗರಿ ಲಂಗರಿನಂತಿರುವ ಮೈಮಿ ಉಳ್ಳ ನಿರೀಕ್ಷೆ ಮತ್ತು ವಾಗ್ದಾನಗಳು ಸಹ ಪರದೆಯೊಳಗಿರುವ ಅದನ್ನು ಪ್ರವೇಶಿಸುತ್ತದೆ ನಮ್ಮ ವಿವಿಧ ರೀತಿಯ ಸಂಕಟ ಮತ್ತು ಶೋಧನೆಗಳಲ್ಲಿ ನಾವು ನಿರೀಕ್ಷೆ ಇಲ್ಲದ ನಿರೀಕ್ಷೆ ಇಲ್ಲದ ನಿರೀಕ್ಷೆಯಿಲ್ಲದ ಇತರರಂತೆ ದುಃಖಿಸುವರಲ್ಲ ಅದೇ ಸಮಯದಲ್ಲಿ ಅಪೋಸ್ತಲನು ಪ್ರಪಂಚ ಮತ್ತು ಅದರ ನಿರೀಕ್ಷೆ ಇವುಗಳನ್ನು ಉಲ್ಲೇಖಿಸುತ್ತಾ ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸನ ಪ್ರಸವ ವೇದನೆಯ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು ಬ್ರಹ್ಮಾಪುರ ಎಂಟು ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೆರಡು ಎಂದು ಬರೆಯುತ್ತಾನೆ ಈ ತೀವ್ರತೆಯನ್ನು ಶಮನಗೊಳಿಸಲು ನೋವನ್ನು ನಿರಾ ನಿರಾ ನಿವಾರಿಸಲು ಈ ಸಂಕಟ ಕಾಲದ ವೇದನೆಯನ್ನು ಕಡಿಮೆ ಮಾಡಲು ಅದರ ಬಳಿ ಏನೂ ಇಲ್ಲ ಇದರಿಂದ ವಿಪರಿ ಮೀರಿದ ಪಾಪದ ಪರಿಣಾಮಗಳ ಬಗ್ಗೆ ಅದು ಮರಣಕ್ಕೆ ಕೈ ಬಿಡು ಬಿಡುವ ಬಗ್ಗೆ ಬಗ್ಗೆ ಅವರು ಪಾಠ ಕಲಿಯುತ್ತಾರೆ ಆದರೆ ಈ ಲೋಕದ ನಿರೀಕ್ಷೆಯನ್ನು ಮೀರಿ ನಮ್ಮ ಗಮನ ಸೆಳೆಯುತ್ತಾ ಅಪೋಸ್ತಲನ್ನು ನಮಗೆ ಹೇಳುವುದೇನೆಂದರೆ ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ರಮಾಪುರ ಎಂಟು ಹತ್ತೊಂಬತ್ತು ದೇವಪುತ್ರರಲ್ಲಿ ಕಂಡು ಬರುವ ನಿರೀಕ್ಷೆಯೊಡನೆ ಅವರು ಎದುರು ನೋಡುತ್ತಿಲ್ಲ ಆದರೆ ನೂತನ ಸೃಷ್ಟಿಯ ಮಕ್ಕಳು ದೇವರ ವಾಗ್ದಾನಗಳಿಗ ಅನುಸಾರವಾಗಿ ಈ ಯುಗ ಸಹಸ್ರ ವರ್ಷದ ಮಿಲಿಯನಿಯಂ ರಾಜ್ಯದ ಹಿಮ ಮತ್ತು ಶಕ್ತಿಯಲ್ಲಿ ತೊಡಗಿಸಿಕೊಂಡಿರುವ ಆಶ್ವಾದಗಳನ್ನು ಈ ಲೋಕಕ್ಕೆ ತರುವುದೆಂದು ಅವರು ಕಾಯುತ್ತಿ ಸದ್ಯ ನೋಡ್ಬೇಕಾರೆ ಏನಪ್ಪ ಹೇಳ್ತಾರೆ ಅಂತ ನೋಡ್ಬೇಕ್ರೆ ಒಂದು ನೂತನ ಸೃಷ್ಟಿ ಮತ್ತೆ ಲೋಕದ ಒಂದು ಜನಗಳಿಗಿರೋಂಥ ಒಂದು ವ್ಯತ್ಯಾಸ ಎರಡು ರಕ್ಷಣೆಗಳಿರಂತ ವ್ಯತ್ಯಾಸ ಏನು ಮಾಡ್ತಾರೆ ನಮಗೆ ಅಲ್ಲಿ ಸ್ಪಷ್ಟವಾಗಿ ಹೇಳೋದನ್ನ ನೀವು ನೋಡ್ತೇವೆ ಅಂದ್ರೆ ಮೊದಲನೇದು ಯೇಸು ಸಮಲುವಂಥ ರಕ್ತ ಇಡೀ ಜಗನ್ಗಳಲ್ಲಿ ಏನಾಗಿದೆ ಪ್ರತಿಯೊಬ್ಬ ಮನುಷ್ಯಗೂ ಅದು ಅನ್ವಯಿಸ್ತದೆ ಅಲ್ದಾರ ಸೊ ಯೇಸು ಕ್ರಿಸ್ತನ್ ಎಲ್ಲರಿಗೂ ಎಲ್ಲರಿಗೇನಾಗಿದೆ ಅದು ಅಪ್ಲಿಕೇಬಲ್ ಆದರೆ ವಿಶೇಷವಾಗಿ ಈ ಕಾಲದಲ್ಲಿ ನಮ್ಮವ್ರಿಗೆ ಏನಾಗಿದೆ ಕೂಡ ಅದು ಅದು ಅಪ್ಲಿಕೇಬಲ್ ಅಂತಂದ್ರೆ ಅದಕ್ಕೆ ಎರಡು ರಕ್ಷಣೆಗಳಿದೆ ಇವಾಗ ನಾವೇನು ಮಾಡ್ತಾ ಇದ್ರೆ ಪವಿತ್ರಾತ್ಮ ಇರೋ ನಾವು ಈ ದೇಹದಿಂದ ಬಿಡುಗಡೆ ಹೊಂದಿ ಕ್ರಿಸ್ತನ ಮಹಿಮೆ ಶೇರ ಶರೀರದಲ್ಲಿ ಸೇರಬೇಕು ಅಂತ ನಾವೇನು ಮಾಡ್ತಾ ಇದ್ರಿ ಬಹು ಒಂದು ಅಹ್ ಲವಲವಿಕೆಯ ನೋಡ್ತಾ ಇದ್ರಿ ಅಲ್ವಾರ ಅದಕ್ಕೆ ಯಾರೋ ಒಂದು ಕಾನ್ಸಿಕ್ಟರ್ ಸಹೋದರ ಸೋದರಗಳಾಗ್ಲಿ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ಮೇಲೆ ಈ ಒಂದು ಜೀವಿತದಲ್ಲಿ ಸಂತೃಪ್ತಿಯಾಗಿ ಸಂತೋಷವಾಗಿ ಇರೋಕೆ ಅವತ್ತು ಖಂಡಿತವಾಗ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದ್ರೆ ದೇವ್ರು ನಮ್ಮನ್ನು ಏನಪ್ಪ ಎದುರು ನೋಡ್ತಾ ಇದಾರೆ ಅಂದ್ರೆ ಈ ಒಂದು ಲೋಕದ ಯಾತ್ರನ ಬಿಟ್ಟಿ ಪರಲೋಕದ ಒಂದು ಯಾತ್ರೆಗೆ ಯಾರು ಬರೋಕೆ ಸಿದ್ಧವಾಗಿದಾರೋ ಏನು ಮಾಡ್ತಾರೆ ದೇವ್ರು ಇರೋದು ಅದರ ಅದು ಮಾತ್ರ ಅಲ್ಲ ಇಡೀ ಲೋಕ ಜನಗಳು ಕೂಡ ಏನಾಗಿದೆ ಅಂದ್ರೆ ಅವರು ಕೂಡ ಏನ್ ಮಾಡ್ತಾರೆ ಲೋಕದಲ್ಲಿ ಇರುವಂತ ಕಷ್ಟ ಸಂಕಟ ಒಂದು ನೋವುಗಳಲ್ಲಿ ವೇದನೆ ಪಡ್ತಾ ನಳಾಟ ಪಡ್ತಾ ಇದನ್ನೆಲ್ಲ ತೇಜಿಸಿ ಅವರು ಕೂಡ ಏನಿದೆ ಒಂದು ಒಳ್ಳೆ ಒಂದು ದಿನ ನಿಮ್ ಮಾಡ್ತಾರೆ ಎದುರು ನೋಡ್ತಾ ಇದಾರೆ ಸೊ ಅವ್ರು ನಮ್ಮ ತರ ಏನಾದ್ರು ಎದುರು ನೋಡ್ತಾ ಇದ್ದಾರಾ ಅಂತಂದ್ರೆ ಪರಲೋಕದ ರಕ್ಷಣೆ ಏನಂತಂದ್ರೆ ಇಲ್ಲ ಅವ್ರೇನಪ್ಪ ಎದುರು ನೋಡ್ತಾ ಇರೋದು ಅಂತ ನೋಡ್ದ ಅಂತಂದ್ರೆ ಏನ್ರಿ ಅವ್ರು ಬಂದ್ಬಿಟ್ಟು ಸಭೆ ಕಂಪ್ಲೀಟ್ ಆಮೇಲೆ ಅವ್ರಿಗೆ ಬರುವಂಥ ಭೂಲೋಕದ ಆಶೀರ್ವಾದಗಳೇ ಮಾಡ್ತಾ ಇದ್ರು ಅವರು ಎದುರು ನೋಡ್ತಾ ಇರೋದು ನಾವೇನು ಮಾಡ್ತಿದ್ರು ನೋಡ್ತಾ ಇದ್ರ ಸದ್ಯಕ್ಕೆ ಇಬ್ಬರಿಗೂ ನಳ್ಳಾಟಗಳು ಇಬ್ಬರಿಗೂ ತೊಂದರೆಗಳಿದೆ ಆದರೆ ದೇವ್ರ ಮಕ್ಳಿಗೆ ಏನಪ್ಪಾ ಇದೆ ಅಂತಂದ್ರೆ ಈ ಒಂದು ಒಂದು ವೇದನೆಗಳಲ್ಲಿ ಈ ಒಂದು ಕಷ್ಟ ಸಂಕಟಿಗಳಲ್ಲಿ ನಮ್ಗೆ ದೇವ್ರೇನ್ ಮಾಡಿದ್ರೆ ಒಂದು ವಿಶೇಷವಾದ ಒಂದು ವಾಗ್ದಾನ ಮುಖಾಂತರ ಕಾದು ಕಾಪಾಡ್ತಾರೆ ರಕ್ಷಿಸ್ತಾರೆ ಅಂತ ಏನಾಗಿದೆ ನಮ್ಗೆ ನಂಬಿಕೆ ಏನಾಗಿದೆ ದೇವರ ಮೇಲೆ ಇದೆ ಅದರ ವೆರಿ ಗುಡ್ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನಾ ಯಾರು ಓದ್ತೀರಾ ಯಾರು ನೂತನ ಸೃಷ್ಟಿಯಲ್ಲಿನ ಸದಸ್ಯತ್ವದ ಪರೀಕ್ಷೆಯು ಈ ಲೋಕದ ಯಾವುದೇ ಸಂಸ್ಥೆಯ ಸದಸ್ಯತ್ವಕ್ಕೆ ಸದಸ್ಯತ್ವ ಪಡೆಯುವುದರಲ್ಲಿ ಇಲ್ಲ ಆದರೆ ಕರ್ತನ ಆಧ್ಯಾತ್ಮಿಕ ದೇಹದ ಸದಸ್ಯರಾಗಿ ಆತನಲ್ಲಿ ಆಯ್ಕೆಗೊಳ್ಳುವುದರಲ್ಲಿ ಇದೆ ಅಪಸ್ತಲನು ಈ ಬಗ್ಗೆ ಹೇಳುವುದೇನೆಂದರೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಸೆಕೆಂಡ್ ಕೊರೆಂತ ಐದು ಹದಿನೇಳು ಕ್ರಿಸ್ತನ ದೇಹದ ಸದಸ್ಯನಾಗಿ ಎಣಿಕೆಯಾಗಲೇಬೇಕಾದಲ್ಲಿ ಹಳೇ ಸಂಗತಿಗಳು ಅಂದರೆ ಈ ಲೋಕದ ಸಂಗತಿಗಳಾದ ಆಸೆ ಆಕಾಂಕ್ಷೆ ನಿರೀಕ್ಷೆ ಹೆಮ್ಮೆ ಮನಜಂಬ ಅವಿವೇಕತನ ಮುಂತಾದವುಗಳು ಹೊರಟು ಹೋಗಬೇಕು ಇದರಿಂದ ನಮ್ಮ ದೈಹಿಕ ಆಕರ್ಷಣೆಗಳಿಗೆ ಸ್ವಲ್ಪ ಮಟ್ಟಿಗೆ ಧಕ್ಕೆ ಉಂಟಾಗಬಹುದಾದರೂ ಕರ್ತನು ಈ ಹೊಸ ಮನಸ್ಸಿನ ಪ್ರಗತಿ ಮತ್ತು ಬೆಳವಣಿಗೆಗಳಲ್ಲಿ ಆಸಕ್ತಿ ಉಳ್ಳವನಾಗಿದ್ದು ಈ ನೂತನ ಮನಸ್ಸನ್ನು ನೂತನ ಸೃಷ್ಟಿಯನ್ನು ಅಂಗೀಕರಿಸಿ ತನ್ನ ಪ್ರತಿಫಲಗಳನ್ನು ಅದಕ್ಕೆ ವಾಗ್ದಾನ ಮಾಡುತ್ತಾನೆ ಕ್ರಿಸ್ತನಲ್ಲಿ ನೆಲೆಗೊಳ್ಳಲು ಕೇವಲ ಪ್ರತಿಷ್ಠೆ ಪಡಿಸಿಕೊಳ್ಳುವುದಕ್ಕಿಂತ ಇನ್ನೂ ಹೆಚ್ಚಾದುದು ಬೇಕಾಗುತ್ತದೆ ಎಂದು ದೇವರ ವಾಕ್ಯವು ನಮಗೆ ಸ್ಪಷ್ಟಪಡಿಸುತ್ತದೆ ಓಕೆ ಥ್ಯಾಂಕ್ ಯು ಬದರ್ ಸದ್ಯ ನೋಡ್ಬೇಕಾದ್ರೆ ಏನಪ್ಪಾ ನೋಡ್ತೀನಿ ಅಂದ್ರೆ ಆ ಈ ನೂತನ ಸೃಷ್ಟಿಯ ಒಂದು ಪರೀಕ್ಷೆನೆ ಏನಪ್ಪಾ ಅಂತಂದ್ರೆ ಏನ್ರೀ ಯಾವ ಒಂದು ಸಂಸ್ಥೆಗೆ ಸೇರ್ಕೊಬೇಕು ಅಂತ ನೋಡ್ಬೇಕ್ರೆ ಯಾವುದೇ ರೀತಿ ಒಂದು ಸಂಘ ಸಂಸ್ಥೆಗಳಿಗೆ ಏನಾಗಿರ್ಬಾರ್ದು ಒಂದು ಸೇರೋರ್ ಅಂತ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸರ್ ನೋಡಿ ಇದೇ ನೂತನ ಸೃಷ್ಟಿಯ ಒಂದು ಯಂತ್ರ ಒಂದು ಟೆಸ್ಟ್ ಅದರ ಯಾವುದೇ ರೀತಿಯ ಒಂದು ಡಿನಾಮಿಷನ್ ಆಗಲಿ ಯಾವುದೇ ರೀತಿಯ ಒಂದು ಕ್ರೈಸ್ತ ಒಂದು ಸಮುದಾಯಗಳಿಗಾಗ್ಲಿ ಏನಾಗಿರ್ಬಾರ್ದು ಅಂದ್ರೆ ಸೇರೋರು ಏನಾಗಿರ್ಬಾರ್ದು ದೇವ್ರ ಮಕ್ಳು ಆಗಿರ್ಬಾರ್ದು ಅಂತ ನೋಡ್ತಾರೆ ಅದರ ಇದು ನಮ್ಗೆ ನೋಡ್ಬೇಕಾದ್ರೆ ನಮ್ಮ ನಾವೆಲ್ಲ ಬೇರೆ ಅಂತಂದ್ರೆ ನಮ್ಮ ಒಂದು ಸಂಬಂಧ ನಮ್ಮ ಅನ್ಯೋನ್ಯತೆ ಯಾರ ಜೊತೆಗಿರ್ಬೇಕಂದ್ರೆ ಕ್ರಿಸ್ತಿಂಗ್ ಏನಾಗಿ ಇರಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಒಂದು ಎಂತ ರಿಲೇಶನ್ಶಿಪ್ ಎಂತ ಕ್ರಿಸ್ತಂಗು ಆ ಒಂದು ಅನ್ಯತೆ ಮಾತ್ರ ಇರಬೇಕು ಇರ್ಬೇಕು ಅಂತ ಹೇಳ್ತಾರೆ ಅದ್ಗೆ ನಮ್ಮ ಪ್ರಕಟಣೆ ಪುಸ್ತಕದಲ್ಲಿ ನೋಡೋದಂತಂದ್ರೆ ನೋಡ್ರಿ ಇಪ್ಪತ್ತನೇ ಅಧ್ಯಾಯ ವಚನ ನಾಲ್ಕು ಓದಿ ರೆವಲ್ಯೂಷನ್ ಚಾಪ್ಟರ್ ಟ್ವೆಂಟಿ ವರ್ಸ್ ಫೋರ್ ಓತ್ತಿರ ತರುವಾಯ ಸಿಂಹಾಸನವನ್ನು ಕಂಡೆನು ಅವುಗಳ ಮೇಲೆ ಜನರು ಕೂತಿದ್ದರು ನ್ಯಾಯ ತೀರಿಸುವ ಅಧಿಕಾರವೂ ಅವರಿಗೆ ಕೊಡಲ್ಪಟ್ಟಿತು ಇದಲ್ಲದೆ ಏಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಗಳ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು ಅವರು ಜೀವಿತರಾಗಿ ಎದ್ದು ಸಾವಿರ ವರ್ಷ ಕ್ರಿಸ್ತನೊಂದಿಗೆ ಆಳಿದರು ನೋಡ್ರೆ ಅವ್ರು ಜೀವಿತರಾಗಿ ಎದ್ದು ಕ್ರಿಸ್ತನೊಂದಿಗೆ ಸಾವಿರ ವರ್ಷ ಆಳ್ವಿಕೆ ಮಾಡಿದ್ರು ಯಾರಪ್ಪಾ ಅಂತಂದ್ರೆ ಎಲ್ಲಾರ ಬಗ್ಗೆ ಹೇಳ್ತಾನೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅಂದ್ರೆ ದೇವರ ವಾಕ್ಯದ ನಿಮಿತ್ತವಾಗಿಯೂ ಅದರ ಕ್ರಿಸ್ತನ ಒಂದು ನಿಮಿತ್ತವಾಗಿಯೂ ಏನ್ ಮಾಡಲ್ಪಟ್ಟವ್ರಂತೆ ಶಿರ ಸೇದನೆ ಮಾಡಲ್ಪಟ್ಟವರು ಅಂತ ಹೇಳ್ತಾರೆ ಅಂದ್ರೆ ಏನಪ್ಪಾ ಇದು ದೇವ್ರ ವಾಕ್ಯದ ನಿಮಿತ್ತವಾಗು ಅದರ ಆ ಒಂದು ಸತ್ಯದ ನಿಮಿತ್ತವಾಗೋ ಶಿರ ಸೇದನೆ ಮಾಡಲ್ಪಟ್ಟವರು ಅಂತಂದ್ರೆ ನಮ್ಮ ತಲೆ ತಲೆನ ವಸ್ತವ್ರು ಅಂತಂದ್ರೆ ನಮ್ಮ ತಲೆನ ಬಿಟ್ಬಿಟ್ಟು ಕ್ರಿಸ್ತನೇ ಮಾಡ್ದಂಗೆ ತಲೆ ಹಾಕೊಂಡಂಗೆ ಅಂತ ಬಿಟ್ಟಲ್ಲ ಕ್ರಿಸ್ತನ ನಾವ್ ಏನ್ ಮಾಡ್ತಿವಿ ತಲೆ ಅಂತಂದ್ಬಿಟ್ಟು ಕನ್ಸಿಡರ್ ಮಾಡೋದು ಅಂತಂಬಿಟ್ಟು ಮೀನಿಂಗ್ ಅದ್ ನಾವು ನೋಡುದಿಲ್ಲ ಕಳೆದ ವಾರ ದೇಹ ಮತ್ತೆ ಅಂತ ಸಂಬಂಧ ಅಲ್ವರ ದೇಹ ಇದೆ ಶಿರಸ್ ಇಲ್ಲ ಅಂದ್ರೆ ದೇಹ ಏನೋ ಪ್ರಯೋಜನ ಇದೆಯಾ ಏನು ಪ್ರಯೋಜನ ಇಲ್ಲ ಅದ್ಗೆ ನೋಡ್ಬೇಕ್ರೆ ನಮ್ಮ ದೇಹಕ್ಕೆ ಶಿರಸ್ ತುಂಬಾ ಇಂಪಾರ್ಟೆಂಟ್ ಅಲ್ದಾರ ಅದಿಂಗ ನೋಡ್ಬೇಕ್ರಿ ಅದೇ ಏನಡ್ದು ಎಲ್ಲಾ ಡಿಸಿಷನ್ ತೊಗೊಂಡು ಅದಕ್ಕೆ ನಮ್ಮ ಎಲ್ಲ ನಿರ್ಧಾರಗಳು ಯಾವ ಒಂದು ಆಧಾರದ ಮೇಲೆ ಇರಬೇಕು ಅಂದ್ರೆ ಕ್ರಿಸ್ತನ ಆಧಾರದ ಮೇಲೆ ಇರ್ಬೇಕು ಒಂದು ಡಿನಾಮಿನೇಷನ್ ಆಗಲಿ ಯಾವುದೇ ರೀತಿಯ ಒಂದು ಸಂಘ ಸಂಸ್ಥೆಗಳ ಆಧಾರ ಮೇಲೆ ಏನಾಗಿರ್ಬಾರ್ದು ಇರಬಾರ್ದು ಅಂತ ಹೇಳ್ತಾ ಇದ್ದಾರ ಅದಕ್ಕೆ ಆ ವಚನ ಮುಂದ್ಕೋದ್ ಹೇಳ್ತಾರೆ ಆ ಮೃಗಕ್ಕೂ ಆಮ್ಲೇನ್ರಿ ಹ ಆ ಮೃಗದ ಅಂಕೆಗೂ ಏನ್ ಮಾಡದ್ರಿ ಮೃಗದ ಸ್ವರೂಪಕ್ಕೂ ಏನ್ ಮಾಡಲ್ವಂತೀವ್ರ ಹ ನಮಸ್ಕರಿಸದೆ ಅಲ್ರ ಆ ಮುದ್ರೆನ ಕೈ ಮೇಲಾಗ್ಲಿ ನೆತ್ತಿ ಮೇಲಾಗ್ಲಿ ಏನ್ ಮಾಡ್ಲಂಚರು ಹಾಕಿಡ್ಸಿಕೊಳ್ಳದೆ ಅಂತ ಹೇಳ್ತಾರೆ ಏನ್ ಮೀನಿಂಗ್ ಅಂದ್ರೆ ಯಾವುದೇ ರೀತಿ ತಪ್ಪಾದ ಉಪದೇಶಗಳಿಗೆ ಏನ್ ಮಾಡಕ್ ಹೋಗ್ಬಾರ್ದು ಮನ್ಸನ್ನು ಕೊಡಕ್ ಹೋಗ್ಬಾರ್ದು ಅಲ್ದರ ಇವಾಗ ಯೇಸು ಕ್ರಿಸ್ತು ನಮ್ಗಿದಾರೆ ಅಲ್ದರ ತಂದೆಯ ದೇವ್ರು ನಮ್ಗೆ ಏನಾಗಿದ್ದಾರೆ ಇವಾಗ ಇದಾರೆ ಅಲ್ದರ ಯೇಸು ಕ್ರಿಸ್ತು ನಮ್ಗೆ ಏನಾಗ್ಬೇಕು ಅಣ್ಣ ಆಗ್ಬೇಕಾ ಏನಾಗ್ಬೇಕು ಅಣ್ಣ ಆಗ್ಬೇಕು ಅದರ ನಮ್ಗ ಅಪ್ಪ ಆಗ್ಬೇಕು ಅವ್ರು ಹ ನಮಗೆ ನಮ್ಮ ತಂದೆ ಯಾರು ಅದ್ರ ತಂದೆಯ ದೇವ್ರೆ ನಮ್ಗೆ ತಂದೆ ಅಲ್ರ ಏಸು ಕಸನ್ ತಂದೆನೇ ನಮಗ್ ತಂದೆ ಅಂದ್ರೆ ಯೇಸು ಕೃಷ್ಣ ನಮ್ಗೆ ಏನಾಗಿದ್ದೀರಪ್ಪ ಅಂತಂದ್ರೆ ನಮ್ಮ ಹ ಅಲ್ವರ ಅದರ ನಮ್ ಟೀಚರು ನಮಗೆ ನಮ್ಗೆ ಏನಾಗ್ಬೇಕು ನಮ್ಗ ನಮ್ಗ ಅಣ್ಣ ಆಗ್ಬೇಕು ನಮ್ ಸೋದರ ಆಗ್ಬೇಕು ನಮ್ಗ್ ಆಗ್ಬೇಕು ಎಲ್ಲಾ ಆಗ್ತಾರೆ ಆದ್ರೆ ನಮಗೆ ತಂದೆ ಆಗೋದಿಕ್ ಸಾಧ್ಯನೇ ಇಲ್ಲ ಅದರ ಬಾಬಿ ಏನ್ ಮಾಡ್ತಾರೆ ತಂದೆಯೇ ತಂದೆಯೇ ತಂದೆ ಅಂತ ಅಂದ್ಬಿಟ್ಟು ಕೊನೆಗೆ ಆ ತಂದೆ ಯಾರನ್ನ ಲಿಂಕ್ ಮಾಡ್ಬಿಡ್ತಾರೆ ಅಂದ್ರೆ ಏಕನ ಒಂದು ತಂದೆ ನಿಮ್ಮ ಬಿಡ್ತಾರೆ ಹ ಅಲ್ವರಾ ಅಲ್ವರ ಅದ ನೋಡ್ಬೇಕಾರೆ ಇದನ್ನ ನಾವ್ ಯಾವಾಗ ಏನಾಗಿರ್ಬೇಕು ತಿಳ್ಕೊಂಡಿರ್ಬೇಕು ದೇವ್ರ ಮಕ್ಳು ಅಲ್ವರ ಅದ್ಗೆ ನೋಡ್ಬೇಕಾರೆ ಆ ಮುದ್ರೆ ನಮ್ಮ ಕೈ ಮೇಲಾಗ್ಲಿ ನಮ್ಮ ಹಣೆ ಮೇಲಾಗ್ಲಿ ಏನಾಗಿರ್ಬಾರ್ದು ಅದು ಇರಬಾರ್ದು ಅಲ್ವರ ಅದ್ಗೆ ನೋಡ್ಬೇಕಾರೆ ಆ ನಾವೇನ್ ಮಾಡ್ಬೇಕು ಅಂದ್ರೆ ಸತ್ಯ ಕೇಳಿದ್ಮೇಲೆ ನಾವ್ ಏನ್ ನೋಡಿದ್ರಿ ಓ ಕಳೆಪ್ಯಾಗ್ರಫಲ್ಲಿ ಮಗು ತಾಯಿ ಗರ್ಭದಲ್ಲಿ ಇರ್ಬೇಕಾರೆ ಬರೀ ಕನ್ಸೆಪ್ಷನ್ ಆಗದಲ್ಲ ಏನಾಗ್ಬೇಕು ನೆಕ್ಸ್ಟ್ ಬೆಳವಣಿಗೆ ಬೆಳೆಯಲಿಕ್ಕೆ ಶುರು ಮಾಡ್ಬೇಕು ಇನ್ನ ಬೆಳಿಬೇಕು ಅದರ ಅದಕ್ಕೆ ನಿಮ್ಗೆ ನೋಡ್ಬೇಕ್ರೆ ಇಷ್ಟೊಂದು ದೇವರು ನಿಮ್ಗೆ ಏನ್ ಮಾಡ್ತಾರೆ ನಿಮ್ಗೆ ಆ ಸಹೋದರಗಳ ಮುಖಾಂತರ ಅನೇಕ ವಾಕ್ಯಗಳನ್ನ ಕೊಡೋದೇನಕ್ಕೆ ನೀವು ಬೆಳಿಲಿ ಕ್ರಿಸ್ತನ ಸ್ವರೂಪದಲ್ಲಿ ಏನಾಗ್ಲಾವೆಲ್ಲಾರು ಬೆಳೀನ ಅಂತ ಅದರ ಅದನ್ನ ನೋಡ್ಬೇಕ್ರೆ ಕರ್ತನೇ ಸ್ವರ ಸಹೋದರಿಗಳ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ನೂತನ ಸೃಷ್ಟಿಗೆ ಏನ್ ಹೇಳ್ತಾರೆ ಎಲ್ಲ ಹಳೆದೆಲ್ಲ ಏನಾಯ್ತು ಎಲ್ಲವೋ ಹೋಯ್ತು ಎಲ್ಲವೋ ಏನಾಯ್ತು ನೂತನ ಎಲ್ಲವೋ ಹೊಸದಾಯ್ತು ನೂತನ ಆಯ್ತು ಅಂತ ಏನ್ ಮಾಡೋದ್ ಅದ್ಗೆ ಅಲ್ಲಿ ಹೇಳೋದು ಯಾಕಂದ್ರೆ ನೂತನ ಒಂದು ಮನಸ್ಸಿನ ಆಧಾರದ ಮೇಲೆ ದೇವರೇ ಮಾಡ್ತಾರೆ ಎಲ್ಲಾ ಒಂದು ತೀರ್ಪುಗಳನ್ನ ಮಾಡ್ತಾರೆ ಮಾಡ್ತಾರೆ ಮಾಡ್ತಾ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಇವಾಗ ನೋಡಿ ಇವಾಗ ತಾಯಿ ಗದ್ದಲ್ಲಿ ಅದರ ಒಂದ್ ಮಗು ಇತ್ತು ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಹೊರಗಡೆ ಹುಟ್ಟಿದ ಹುಟ್ಟಿದ್ಮೇಲೆ ಆ ಮಗು ಏನ್ ಮಾಡ್ತಾರೆ ಒಂದೇ ಸ್ಥಿತಿಗೆ ಪರ್ಫೆಕ್ಟ್ ಆಗ್ಬಿಡ್ತಾರ ಇಲ್ಲ ನಿಧಾನವಾಗಿ ಏನಾಗೋದು ಪರ್ಫೆಕ್ಷನ್ ಬರೋದು ಸೊ ಆ ಸಂದರ್ಭಗಳಲ್ಲಿ ತಪ್ಪುಗಳು ಮಾಡ್ತಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ತಂದೆ ತಾಯಿಗಳು ಆ ಮಗು ಏನ್ ಮಾಡ್ತಾರೆ ಸುಮ್ನೆ ತಿ ಕೇರ್ಲೆಸ್ ಆಗಿ ಅಂದ್ರೆ ಕೇರ್ಲೆಸ್ ಅಂದ್ರೆ ಅದು ತುಂಬಾ ಇಂಪಾರ್ಟೆನ್ಸ್ ಕೊಡೋಕಾಗಲ್ಲ ಏನೋ ತಿಳಿದಿರ ಮಾಡ್ಬಿಡ್ತು ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಓವರ್ಲುಕ್ ಮಾಡ್ತಾರೆ ಇದೇ ತರ ನಾವು ಸತ್ಯಕ್ಕೆ ಇನಿಷಿಯಲ್ ಆಗಿ ಬರ್ಬೇಕಾದ್ರೆ ಕೆಲವೊಂದು ದೇವರೇ ಮಾಡ್ತಾರೆ ನಮ್ಮನ್ನ ಓವರ್ಲುಕ್ ಮಾಡ್ತಾರೆ ಆದ್ರೆ ಅದೇ ಮಾತ್ರ ಅಲ್ಲ ಮುಂದೆ ಬರೋ ದಿನಗಳಲ್ಲಿ ಏನ್ ಮಾಡ್ತಾರೆ ಅದೇ ತರ ಇನ್ನ ಬೆಳೆ ರೀತಿಲಿ ದೇವ್ರ್ ನಮ್ಮತ್ ಏನ್ ಮಾಡ್ತಾರೆ ಎದುರು ನೋಡ್ತಾರೆ ಅದರ ಸೊ ಅದಕ್ಕೆ ನಾವು ಇವತ್ತು ವಾಲ್ಯೂಮ್ ಸೆಡ್ ನಿನ್ಸ್ಬಿಡೋಣ ಬರುವಂತ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಮಾಡೋಣ